ತಂದೆಯ ದೇವರ ನಾಮದಿಂದಲೂ ಯೇಸು ಕ್ರಿಸ್ತ ನಾಮದಿಂದಲೂ ಈ ಒಂದು ದಿನ ಬುಕ್ ಸ್ಟಡಿ ಮಾಡಲಿಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತ ಕೋರುವಂತನಾಗಿದ್ದೇನೆ. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಲೈಫ್ ಆಫ್ ಕ್ರೈಸ್ಟ್ ಭಾಗ ಒಂದು ಪುಟ ಸಂಖ್ಯೆ 129. ಈ ದಿನ ನಾವೆಲ್ಲರೂ ಕೂಡ ಕರ್ತರು ಮಾಡಿದಂತ ಅನೇಕ ವಿಚಾರಗಳನ್ನ ಸಹೋದರಾದಂತ ರಜಲ್ ಬ್ರದರ್ ಅವರು ಬರೆದಿರುವಂತ ಒಂದು ಸಂಗತಿಯಲ್ಲಿ ನಾವು ರೀಪ್ರಿಂಟ್ ಮಾದರಿಯಲ್ಲಿ ಇದ್ದಂತ ಒಂದು ವಿಚಾರನ ನಾವು ತರ್ಜಮೆ ಮಾಡ್ಕೊಳ್ಳೋಂತವರಾಗಿರೋಣ. ದಯವಿಟ್ಟು ಅಮೃತ ಸಿಸ್ಟರ್ ಓದ್ಬೇಕ ಕೇಳ್ಕೊಳ್ತೇನೆ. ಪೇಜ್ ನಂಬರ್ 129, ಮತ್ತಾಯ 4:13-16 ಅಂತ ಅಂದ್ಬಿಟ್ಟು ಹೆಡ್ಡಿಂಗ್ ಇದೆಯಲ್ಲ, ಅಲ್ಲಿಂದ ಓದಿ ಸಿಸ್ಟರ್. ಓಕೆ ಬ್ರದರ್. ಬಳಿಕ ನಜರೇತ್ ಎಂಬ ಊರನ್ನು ಬಿಟ್ಟು ಜೆಬುಲೋನ್ ನೆಫಸ್ತಲೀಮ್ ಎಂಬ ನಾಡುಗಳಿಗೆ ಬಂದು ಸಮುದ್ರ ಹತ್ತಿರದಲ್ಲಿರುವ ಕಫೆರ್ನೌಮೆ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದನು. ಇದರಿಂದ ಯೆಶಾಯನೆಂಬ ಪ್ರವಾದಿಯ ಮುಖಾಂತರ ಹೇಳಿಸಿರುವ ಮಾತು ನೆರವೇರಿತು. ಆ ಮಾತು ಏನೆಂದರೆ, ಜೆಬುಲೋನ್ ಸೀಮೆ ಮತ್ತು ನೆಫ್ತಲೀಮ್ ಸೀಮೆ ಯೋರ್ದನಿನ ಆಚೆ, ಸಮುದ್ರದ ಕಡೆಗಿರುವ ಸೀಮೆ ಅನ್ಯ ಜನಗಳಿರುವ ಗಲೀಲಾಯ ಸೀಮೆ, ಕತ್ತಲಲ್ಲಿ ವಾಸಿಸದೆ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯೋದಯವಾಯಿತು ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ಇದೊಂದು ಪ್ರವಾದನೆ ಮಾತು. ಈ ಒಂದು ಪ್ರವಾದನೆ ಮಾತು ಜಬ್ತಲೋನ್ ಮತ್ತೆ ನೆಫ್ಲೋನ್ ಎಂಬ ಒಂದು ಊರಿನಲ್ಲಿ ಈ ಒಂದು ಸಂಗತಿ ನಡೆದಿದೆ. ನೋಡಿ, ಇದಕ್ಕೂ ಮತ್ತೆ ಅದಕ್ಕೂ ಏನು ತುಂಬಾ ಡಿಫರೆನ್ಸ್ ಅಂತ ನಾವು ನೋಡ್ಬೇಕಾದ್ರೆ, ನಾವು ಅನೇಕ ಒಂದು ಓಲ್ಡ್ ಮ್ಯಾಪ್ ಅಲ್ಲಿ ಅಂದ್ರೆ ಹಳೇ ಒಂದು ಮ್ಯಾಪ್ಗಳಲ್ಲಿ ನಾವು ನೋಡ್ಬೇಕಾದ್ರೆ ಜಬ್ತಲಿನ್ ಮತ್ತೆ ನೆಫ್ತಲಿನ್ ಬಂದು ಚಿಕ್ಕೂರು ದೊಡ್ಡೂರು ಜೊತೆಲೇ ಇರುವಂತ ಒಂದು ಊರು. ಆ ಊರಿನಲ್ಲಿ ಇದ್ದಂತ ಜನಗಳಿಗೆ ಒಂದು ಒಳ್ಳೆ ವಿಚಾರ ಏನು ಅಂತ ನಾವು ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತರು ಆ ಒಂದು ಊರ್ನ ಭೇಟಿ ಮಾಡಿರೋದು, ಆ ಜನರನ್ನೆಲ್ಲರನ್ನು ಕೂಡ ಆಶೀರ್ವದಿಸಿರುವಂತ ಸಂಗತಿ ಆ ಒಂದು ಪ್ರವಾದನೆ ಮಾತು ಯೇಸು ಕ್ರಿಸ್ತರು ಬಂದು ನೆರವೇರಿಸಿರೋದನ್ನ ನಾವು ನೋಡುವಂತರಾಗಿರ್ತೀವಿ. ಈಗ ನೆಕ್ಸ್ಟ್ ನಾವು ನೋಡೋಣ, ಬನ್ನಿ, ಲೂಕ 4:16-31 ಅಂತ ಹೆಡ್ಡಿಂಗ್ ಇದೆಯಲ್ಲ, ಅದನ್ನು ಯಾರು ಓದ್ತೀರಾ? ಸರೋಜಾ ಸಿಸ್ಟರ್ ಓದ್ತೀನಿ ಬ್ರದರ್. ಓದಿ ಸಿಸ್ಟರ್. ಟೈಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು, ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಓದಿ ಸಿಸ್ಟರ್. ಟೆಕ್ಸ್ಟ್ ಬುಕ್ ಇಲ್ಲ ಬ್ರದರ್, ನನ್ನ ಹತ್ರ ಬೈಬಲ್ ಅಷ್ಟೇ ಇದೆ. ರವಿ ಬ್ರದರ್, ನಿಮ್ಮ ಹತ್ರ ಇದೆಯಾ? ಹೀಗಿರಲಾಗಿ ಆತನು ತಾನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾ ಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ಆಗ ಯೆಶಾಯನೆಂಬ ಪ್ರವಾದಿಯ ಗ್ರಂಥದ ಸುರುಳಿಯನ್ನು ಆತನ ಕೈಗೆ ಕೊಡಲಾಗಿ ಆತನ ಸುರುಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. ಆ ಮಾತೇನೆಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಅದೇ. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದು. ಓದಿದ ಮೇಲೆ ಆತನು ಆ ಸುರುಳಿಯನ್ನು ಸುತ್ತಿ ಸಭಾಮಂದಿರದ ಆಳಿನ ಕೈಗೆ ಕೊಟ್ಟು ಕೂತುಕೊಂಡನು. ಅಲ್ಲಿದ್ದವರೆಲ್ಲರ ಕಣ್ಣುಗಳು ಆತನ ಮೇಲೆಯೇ ಬಿದ್ದಿರಲಾಗಿ ಆತನು ಅವರಿಗೆ, ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ ಎಂದು ಹೇಳುತ್ತಿರುವಾಗ ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು, ಇವನು ಯೋಸೆಫನ ಮಗನಲ್ಲವೇ ಎಂದು ಮಾತಾಡಿಕೊಂಡರು. ಆತನು ಅವರಿಗೆ, ನೀವಂತೂ ವೈದ್ಯನೆ, ನಿನ್ನನ್ನೇ ವಾಸಿ ಮಾಡಿಕೋ ಎಂಬ ಗಾದೆಯನ್ನು ನನಗೆ ಹೇಳಿ ಕೆಪರ್ನೋಮಿನಲ್ಲಿ ಎಂತೆಂಥ ಕಾರ್ಯಗಳು ನಡೆದವೆಂದು ನಾವು ಕೇಳಿದೆವೋ ಅಂಥವುಗಳನ್ನು ಈ ನಿನ್ನ ಸ್ವಂತ ಸ್ಥಳದಲ್ಲಿ ಮಾಡು ಅನ್ನುವಿರಷ್ಟೇ. ಆದರೆ ಯಾವ ಪ್ರವಾದಿಯು ಸ್ವದೇಶದಲ್ಲಿ ಸಮ್ಮತನಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕೇಳಿರಿ. ಎಲಿಯನ ಕಾಲದಲ್ಲಿ 3 ವರ್ಷ ಓದಲ ಬ್ರದರ್ ಓದಿ ಓದಿ ಸಿಸ್ಟರ್. ಎಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಮಳೆ ಬಾರದೆ ದೇಶದಲ್ಲೆಲ್ಲ ದೊಡ್ಡ ಬರ ಉಂಟಾದಾಗ ಇಸ್ರೇಲ್ ಜನರಲ್ಲಿ ಎಷ್ಟೋ ಮಂದಿ ವಿಧವೆಯರು ಇದ್ದದ್ದು ನಿಜ. ಆದರೆ
ಅವರಲ್ಲಿ ಒಬ್ಬರ ಬಳಿಗೂ ದೇವರು ಎಲಿಯನನ್ನು ಕಳಿಸದೆ ಸೀದೋನ್ ದೇಶಕ್ಕೆ ಸೇರಿದ ಸೆರೆಪ್ತ ಊರಿನಲ್ಲಿದ್ದ ಒಬ್ಬ ವಿಧವೆಯ ಬಳಿಗೆ ಮಾತ್ರ ಕಳಿಸಿದನು. ಮತ್ತು ಎಲಿಷನೆಂಬ ಪ್ರವಾದಿಯ ಕಾಲದಲ್ಲಿ ಇಸ್ರೇಲ್ ಜನರೊಳಗೆ ಎಷ್ಟೋ ಮಂದಿ ಕುಷ್ಠರೋಗಿಗಳು ಇದ್ದಾಗ್ಯೂ ಅವರಲ್ಲಿ ಒಬ್ಬನಾದರೂ ಶುದ್ಧನಾಗದೆ ಸುರಿಯಾ ದೇಶದವನಾದ ನಾಮಾನನು ಮಾತ್ರ ಶುದ್ಧನಾದನು ಎಂದು ಹೇಳಿದನು. ಸಭಾಮಂದಿರದಲ್ಲಿರುವವರೆಲ್ಲರೂ ಈ ಮಾತುಗಳನ್ನು ಕೇಳಿ ಬಹಳವಾಗಿ ಸಿಟ್ಟುಗೊಂಡು ಎದ್ದು ಆತನನ್ನು ಊರ ಹೊರಕ್ಕೆ ಹಟ್ಟಿ ತಮ್ಮ ಊರು ಕಟ್ಟಿದ್ದ ಗುಡ್ಡದ ಕಡಿದಾದ ಸ್ಥಳಕ್ಕೆ ನಡೆಸಿಕೊಂಡು ಹೋಗಿ ಅಲ್ಲಿಂದ ಕೆಳಕ್ಕೆ ದೊಬ್ಬಬೇಕೆಂದಿದ್ದರು. ಆದರೆ ಆತನು ಅವರ ಮಧ್ಯದಲ್ಲಿ ಹಾದು ಹೊರಟು ಹೋದನು. ಬಳಿಕ ಆತನು ಘಟ್ಟ ಇಳಿದು ಗಲೀಲಯಕ್ಕೆ ಸೇರಿದ ಕೆಪೆರ್ನೌಮ್ ಎಂಬ ಊರಿಗೆ ಬಂದನು. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಗಮನಿಸಬೇಕಾದ್ರೆ ನಾವು ಲೂಕ 4:14 ವಚನದಿಂದ 31 ವಚನದವರೆಗೆ ಓದ್ದಾಗ್ಲೂ ಕೂಡ ನಾವೆಲ್ಲ ಏನ್ ಅನ್ಕೋಬಿಡ್ತೀವಿ, ಯೇಸು ಸ್ವಾಮಿ ಒಂದು ಒಳ್ಳೆ ಸಬ್ಜೆಕ್ಟ್ ಮಾತಾಡಿದ್ದಾರೆ, ಅದನ್ನು ಕೇಳ್ತಾ ಕೇಳ್ತಾ ಏನಾಗಿದೆ ಅಂತಂದ್ರೆ ಅಲ್ಲಿರೋ ಜನಗಳು ತುಂಬಾ ಆಶ್ಚರ್ಯ ಪಟ್ಟಿದ್ದಾರೆ. ಅದಾದ್ಮೇಲೆ ಸೈತಾನನ್ ಹೊಕ್ಕಿದಾನೆ, ಹೊಕ್ಕಿದ ತಕ್ಷಣನೇ ಅವ್ರನ್ನ ಗುಡ್ಡದಿಂದ ತಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ರೀತಿ ನಾವು ನೀವೆಲ್ಲ ಭಾವಿಸಿದೀವಿ ಆತ್ಮೀಯರೆ. ಖಂಡಿತವಾಗ್ಲೂ ಅದು ನಡೆದಿಲ್ಲ, ಅದಕ್ಕಿಂತ ಮುಂಚಿತವಾಗ್ಲೂ ಏನ್ ನಡೆದಿದೆ ಅಂತಂದ್ರೆ ನೋಡಿ, ಈ ಒಂದು ವಿಚಾರನ್ನ ರಜಲ್ ಬ್ರದರ್ ಸಮತೋಲವಾಗಿ ತಿಳಿಸ್ತಾ ಇದಾರೆ. ಅಂದ್ರೆ ಯಾವ ತರ ಅಂದ್ರೆ ಬಹಿರಂಗ ಪಡಿಸಿ ತಿಳಿಸ್ತಾ ಇದ್ದಾರೆ ಅವರು. ಯೇಸು ಸ್ವಾಮಿ ವಾಡಿಕೆ ಅಂದ್ರೆ ಏನರ್ಥ ಅಂತಂದ್ರೆ, ನಜರೇತ್ ಅವ್ರು ಹೋದಾಗ್ಲೆಲ್ಲನೂ ಆ ಸಭಾ ಮಂದಿರಕ್ಕೆ ಅವರು ಭೇಟಿ ಮಾಡೋದು ಯೇಸು ಸ್ವಾಮಿಯ ಒಂದು ವಾಡಿಕೆ ಆಗಿತ್ತಂತೆ. ಅಂದ್ರೆ ಎವ್ರಿ ಟೈಮ್ ಹೋದಾಗ್ಲೂ ವಿಸಿಟ್ ಮಾಡ್ತಾರಲ್ಲ ಆ ತರ. ಅಲ್ಲಿ ಹೋದಾಗ ಏನಾಗಿದೆ ಅಂತಂದ್ರೆ, ಯೇಸು ಸ್ವಾಮಿ ಆ ಟೈಮ್ ಅಲ್ಲೇನೆ ಪ್ರವಾದಿ ಹೇಳಿರೋ ಯೇಷಾಯನ ಹೇಳಿರೋ ರೀತಿಯಲ್ಲೇನೆ ಆ ಸುರುಳಿ ಬಗ್ಗೆ ಅವರು ಸುರುಳಿ ಬರೆದು ಬಿಟ್ಟಿದ್ದಾರೆ ಪ್ರವಾದಿ ಆದಂತ ಯೇಷಾಯನು. ಆ ಒಂದು ಸುರುಳಿನ ಓದಿದ್ರೆ ಯಾರಿಗೂ ಅರ್ಥ ಆಗಲ್ಲ, ಅದನ್ನ ಅರ್ಥನ ಸರಿಯಾಗಿ ತಿಳಿಸೋಕೆ ಶಕ್ತನ ಯಾರು ಅಂತಂದ್ರೆ ಯೇಸು ಸ್ವಾಮಿನೇ. ಆತ್ಮೀಯರೇ, ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ, ಆ ಒಂದು ಸುರುಳಿನ ತೆಗೆದು ಹೇಳಿ ಪ್ರಕಟಪಡಿಸಿದ್ದಾರೆ. ಅದನ್ನೆಲ್ಲ ಕೇಳಿದವರು ತುಂಬಾ ಖುಷಿ ಪಟ್ಟಿದ್ದಾರೆ. ಅದಾದ್ಮೇಲೆ ಏನಾಗಿದೆ ಅಂತಂದ್ರೆ ಯೇಸು ಸ್ವಾಮಿ ಕೂತ್ಕೊಬಿಟ್ಟಿದ್ದಾರೆ ಒಂದ್ ಕಳದಲ್ಲಿ, ಎಲ್ಲ ಸಬ್ಜೆಕ್ಟ್ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಕೂತಿದ್ದಾರೆ. ಕೂತಾದ್ಮೇಲೆ ಏನ್ ಮಾಡಿದ್ದಾರೆ ಅಂದ್ರೆ ಜನಗಳು ಡಿಸ್ಕಷನ್ ಮಾಡಿದ್ದಾರೆ. ನೋಡಿ ಗಮನಿಸಿ ಎಲ್ರುನುವೆ, ಏನು ಕತೆ, ಯಾವ ರೀತಿ ಒಂದು ಪ್ರವಾದನ ಮಾತು ನೆರವೇರಕ್ ಸಾಧ್ಯ ಅನ್ನೋ ರೀತಿ ಏನೋ ಒಂದು ಪ್ರಶ್ನೆನ ಪರಿಸಾಯರು, ಸದುಕಾಯರುಗಳು, ಅಲ್ಲಿದ್ದಂತ ಪಂಡಿತರು, ಯಾಜಕರು ಇವರೆಲ್ಲರೂ ಕೇಳಿದ್ದಾರೆ. ಆತ್ಮೀಯರೇ, ಕೇಳಿದ ತಕ್ಷಣನೇ ಅಲ್ಲಿದ್ದಂತವ್ರಿಗೆಲ್ಲರಿಗೂ ಕೆಲವು ಮಂದಿ ಏನ್ ಹೇಳ್ತಾ ಇದಾರೆ, ಇವನು ಯೋಸೆಫನ್ ಮಗ, ಏನಿದೆ ಆಶ್ಚರ್ಯ, ಇಂಥ ಒಳ್ಳೆ ಗ್ರಂಥ ಸುರುಳಿನ ಈ ಹೇಳ್ಬಿಟ್ಟಿದಾರಲ್ಲ, ಇವ್ರು ಹೇಳ್ತಾರೆ ನಿಜವಾಗ್ಲೂ ಸತ್ಯನಾ ಇಲ್ಲ ಸುಮ್ನೆ ಏನೋ ಕಟ್ಟೆ ಬಿಡ್ತಾ ಇದಾರ ಅನ್ನೋ ರೀತಿಲಿ ಕೆಲವ್ರಿಗೆ ಸಂಶಯ, ಇನ್ನು ಕೆಲವರು ಇದ್ ಹೇಗ್ ಸಾಧ್ಯ ಅನ್ನೋ ರೀತಿನೇ ಪ್ರಶ್ನೆ. ಆಗ ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ ಅಂತಂದ್ರೆ ಎರಡು ಉದಾಹರಣೆ ಕೊಡ್ತಾ ಇದ್ದಾರೆ. ಮೊದಲನೇ ಉದಾಹರಣೆ ಏನು, ಮೊದಲನೇ ಉದಾಹರಣೆ ಎಲಿಯನ್ ಬಗ್ಗೆ ಉದಾಹರಣೆ ಕೊಡ್ತಾ ಇದ್ದಾರೆ. ಎಲಿಯ ಏನ್ ಮಾಡಿದ್ನಪ್ಪ ಅಂತಂದ್ರೆ 3 ವರ್ಷಗಳ ಕಾಲ ಮಳೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಚಮತ್ಕಾರನ ಅಲ್ಲಿನ ಜನಗಳ ಮುಂದೆ ಮಾಡಿದ್ದ. ಇದು ಎಲ್ಲಿತ್ತು ಅಂತ ನಾವು ನೋಡ್ಬೇಕಾದ್ರೆ ಅರಸರ ಕಾಲದಲ್ಲಿ ನಾವೆಲ್ಲ ನೋಡಿರ್ತೀವಿ. ಆದ್ರೆ ಈ ಒಂದು ವಿಚಾರನ್ನ ಬಾಯಿಂದ ಬಾಯಿಗೆ ಬಂದಿ ಬಂದಿ ಇಸ್ರೇಲ್ ಅಲ್ಲಿ ಇದ್ದಂತ 12 ಕುಲಗಳಿಗೆಲ್ಲ ಅರ್ಥ ಮಾಡ್ಕೊಂಡು ಅಲ್ಲಿದ್ದಂತ ಹಳೆ ತಲೆಗಳೆಲ್ಲನು ಕೂಡ ಹೊಸ ತಲೆಗಳಿಗೆಲ್ಲ ಹೇಳಿರ್ತಾರ ಈ ತರ ಎಲ್ಲ ಮಾಡಿದ್ದಾರೆ ಎಲಿಯಾ ಎಲಿಶಾ ಅನ್ಬಿಟ್ಟು. ಈಗ ನಾವೆಲ್ಲ ಓದುತ್ತಿದ್ದೀವಿ, ಓದಿ ತಿಳ್ಕೊಂತ ಇದೀವಿ ಆತ್ಮೀಯರೇ. ಆದ್ರೆ ಆಗಿನ ಕಾಲದಲ್ಲಿ ಏನಾಗಿತ್ತು ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಹೇಳಿ ಹೇಳಿ ತಿಳಿಸ್ತಾ ಇದ್ರು. ಈ ಒಂದು ಸಂಗತಿನೂ ಯೇಸು ಸ್ವಾಮಿ ಹೇಳ್ಬಿಡ್ತಾರೆ, ಆಗ ಎಲ್ರು ಶಾಕ್ ಆಗೋಗ್ತಾರೆ. ನೆಕ್ಸ್ಟ್ ಇನ್ನೊಂದು ನಾವು ನೋಡ್ಬೇಕಾದ್ರೆ ಆ ಒಂದು ಕುಷ್ಠ ರೋಗಿ ಅಲ್ಲೆಲ್ಲ ಇದ್ರ ಬಗ್ಗೆನು ಹೇಳ್ಬಿಡ್ತಾರ, ಅದಕ್ಕೂ ಶಾಕ್ ಆಗ್ಬಿಡ್ತಾರೆ. ಯಾರಿಗೆ, ಇವರು ನಾಮನ್ ಬಗ್ಗೆನು ಹೇಳ್ಬಿಡ್ತಾರೆ. ಅದಾದ್ಮೇಲೆ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಜನಗಳಿಗೆ ಸಿಟ್ಟು ಬಂದ್ಬಿಡುತ್ತೆ, ಏನ್ ಈ ವ್ಯಕ್ತಿ ಎಲ್ಲಾನು ಹೇಳ್ತಾ ಇದ್ದಾನಲ್ಲ, ಏನೋ ಇದೆ ಇವನ ಹತ್ರ ರಹಸ್ಯ. ಇನ್ನು ಬಿಟ್ರೆ ನಮ್ಮ ಬಗ್ಗೆನು ಏನಾದ್ರೂ ಹೇಳೋದಕ್ಕೆ ಸಾಧ್ಯ ಇರುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ನಮ್ಗೇನಾದ್ರು ತೊಂದರೆ ಆಗ್ಬಿಡುತ್ತೇನೋ ಅನ್ನೋ ರೀತಿಯಲ್ಲಿ ಯೇಸು ಸ್ವಾಮಿನ ಹಳ್ಳದಿಂದ ತಳ್ಳಿಬಿಟ್ಟು ಸಾಯಿಸ್ಬಿಡೋಣ ಅಂತ ಎಲ್ರು ಅನ್ಕೊಂತಾರೆ. ಆತ್ಮೀಯ ಸಹೋದರ ಮತ್ತು ಸಹೋದರನೇ, ಈಗ ನೋಡಿ ನಾವು ಒಂದು ಉದಾಹರಣೆ ನಾವು ನೋಡೋಣ. ಈಗ ನಿಮ್ಮನ್ನ ಎಲ್ಲಾದ್ರೂ ವೆಲ್ಕಮ್ ಮಾಡಿರ್ತಾರೆ ಅನ್ಕೊಳ್ಳಿ,
ಅಲ್ಲಿರೋ ಜನಗಳೆಲ್ಲಾನು ನಿಮ್ ಮೇಲೇನೆ ಏನಾದ್ರು ಬ್ಲೇಮ್ ಮಾಡ್ತಿದ್ರೆ ನಿಮ್ಗೇನ್ ಅನ್ಸುತ್ತೆ, ಇವನಿಂದ ನಮ್ಗೇನೋ ತೊಂದರೆ ಇದೆ ಅನ್ಬಿಟ್ಟು ನಾವು ಹೊರಟೋಗಲ್ವಾ? ಅದೇ ತರಾನೇ ಇಲ್ಲೂ ಕೂಡ ನಡೆದಿರೋದು. ಅದಾದ್ಮೇಲೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂತಂದ್ರೆ, ಜ್ಞಾನವಾಗಿ ನಡ್ಕೊಂಡು ಆ ಜನಗಳನ್ನ ಹಾದಿ ಕೆಪೆರ್ನೋಮ್ ಊರಿಗೆ ತಲುಪಿಡ್ತಾರೆ. ಸೊ ಇದನ್ನ ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕು. ಓಕೆನಾ? ನೆಕ್ಸ್ಟ್ ಇನ್ನೊಂದು ಪ್ಯಾರಾ ನಾವು ನೋಡೋಣ. ಯೋಹಾನ 4ನೇ ಅಧ್ಯಾಯ 46ನೇ ವಚನದ 54ನೇ ವಚನ ಅಂತ ಹೆಡ್ಡಿಂಗ್ ಇರೋದನ್ನ ಓದಿ. ಯಾರು ಓದ್ತೀರಾ ನೆಕ್ಸ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ? ಸುಧಾ ಸಿಸ್ಟರ್ ಟೆಕ್ಸ್ಟ್ ಬುಕ್ ಇದೆಯಾ? ಸುಜಾತಾ ಸಿಸ್ಟರ್ ಟೆಕ್ಸ್ಟ್ ಬುಕ್ ಇದೆಯಾ? ಓದ್ತೀನಿ ಸುಜಾತಾ ಓದ್ತೀನಿ ಬ್ರದರ್. ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಯೋಹಾನ 4:46-54. ಓದಿ. ಹೀಗಿರಲಾಗಿ ಯೇಸು ತಾನು ನೀರನ್ನು ದ್ರಾಕ್ಷಾರಸವಾಗಿ ಮಾಡಿದ ಗಲೀಲಾಯದ ಕಾನಾ ಊರಿಗೆ ಮತ್ತೂ ಬಂದನು. ಅಲ್ಲಿದ್ದಾಗ ಅರಮನೆಯ ಒಬ್ಬ ಪ್ರಧಾನನ ಮಗನು ಕಪೆರ್ನೌಮಿನಿಯಲ್ಲಿ ಅಸ್ವಸ್ಥನಾಗಿದ್ದನು. ಯೇಸು ಯೂದಾಯದಿಂದ ಗಲೀಲಾಯಕ್ಕೆ ಬಂದ ಸುದ್ದಿಯನ್ನು ಆ ಪ್ರಧಾನನು ಕೇಳಿದಾಗ ತನ್ನ ಮಗನು ಸಾಯುವ ಹಾಗಿದ್ದದರಿಂದ ಯೇಸುವಿನ ಬಳಿಗೆ ಹೋಗಿ ನೀನು ಇಳಿದು ಬಂದು ನನ್ನ ಮಗನನ್ನು ಸ್ವಸ್ಥ ಮಾಡಬೇಕೆಂದು ಬೇಡಿಕೊಂಡನು. ಯೇಸು ಅವನಿಗೆ, ನೀವು ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನೋಡದಿದ್ದರೆ ನಂಬುವುದೇ ಇಲ್ಲವೆಂದು ಹೇಳಿದನು. ಆ ಪ್ರಧಾನನು, ಸ್ವಾಮಿ, ನನ್ನ ಮಗನು ಸಾಯುವುದಕ್ಕೆ ಮುಂಚೆ ನೀನು ಬರಬೇಕು ಅನ್ನಲು ಯೇಸು ಅವನಿಗೆ, ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಉತ್ತರ ಕೊಟ್ಟನು. ಆ ಗೃಹಸ್ಥನು ಯೇಸು ತನಗೆ ಹೇಳಿದ ಮಾತನ್ನು ನಂಬಿ ಹೊರಟು ಹೋದನು. ಅವನು ಇನ್ನೂ ಘಟ್ಟಾ ಇಳಿದು ಹೋಗುತ್ತಿರುವಲ್ಲಿ ಅವನ ಆಳುಗಳು ಅವನೆದುರಿಗೆ ಬಂದು, ನಿನ್ನ ಮಗನು ಬದುಕಿಕೊಂಡನು ಅಂದರು. ಎಷ್ಟು ಗಂಟೆಗೆ ಅವನಿಗೆ ರೋಗವು ಇಳಿತರವಾಯಿತೆಂದು ಅವನು ಅವರನ್ನು ಕೇಳಿದಾಗ ಅವರು, ನಿನ್ನೆ ಮಧ್ಯಾಹ್ನದ 1 ಗಂಟೆಗೆ ಜ್ವರವು ಅವನನ್ನು ಬಿಟ್ಟಿತು ಅಂದರು. ಆಗ ನಿನ್ನ ಮಗನು ಬದುಕುತ್ತಾನೆಂದು ಯೇಸು ತನಗೆ ಹೇಳಿದ ತಾಸಿನಲ್ಲಿಯೇ ಅದಾಯಿತೆಂದು ತಂದೆಯು ತಿಳಿದುಕೊಂಡದರಿಂದ ಅವನು ಅವನ ಮನೆಯವರೆಲ್ಲರೂ ಆತನನ್ನು ನಂಬಿದರು. ಯೇಸು ಯೂದಾಯದಿಂದ ಗಲೀಲಾಯಕ್ಕೆ ಬಂದ ಮೇಲೆ ಈ ಎರಡನೆಯ ಸೂಚಕ ಕಾರ್ಯವನ್ನು ಮಾಡಿದನು. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಮೇಲ್ಕಂಡ ಭಾಗಗಳಲ್ಲಿ ನಾವು ಓದಿರೋ ಪ್ರಕಾರನೇ ಇಲ್ಲೂ ಕೂಡ ಒಂದು ವಿಶೇಷವಾದಂತ ಒಂದು ಘಟನೆ ನಡೆಯುತ್ತೆ. ನೋಡಿ ಇಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ, ಯೇಸು ಸ್ವಾಮಿ ನೀರ್ನ ದ್ರಾಕ್ಷಾರಸ ಮಾಡಿಸಿದ್ರಲ್ಲ ಗಲೀಲಾಯ ಸೀಮೆಯಲ್ಲಿ ಕಾನ್ ಅನ್ನೋ ಊರಿನಲ್ಲಿ, ಅದೇ ಒಂದು ಸ್ಥಳಕ್ಕೆ ಮತ್ತೆ ಯೇಸು ಸ್ವಾಮಿ ಭೇಟಿ ಮಾಡ್ತಾ ಇದ್ದಾರೆ. ಅದೇ ಯಾವುದು ಅಂತ ನಾವು ನೋಡ್ಬೇಕಾದ್ರೆ, ಕೆಫಿರ್ನೌಮ್ ಹತ್ತಿರದಲ್ಲಿ ಇರುವಂತ ಒಂದು ಜಾಗ. ಅಲ್ಲಿ ಯೂದಾಯದಲ್ಲಿ ಇದ್ದಂತ ಗಲೀಲಾಯಕ್ಕೆ ಸೇರಿದಂತ ಒಬ್ಬ ಪ್ರಧಾನನು ಅಂದ್ರೆ ಏನು ಅಂತಂದ್ರೆ ತುಂಬಾ ಹೈ ಪೊಸಿಷನ್ ಅಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಬರ್ತಾನೆ. ಬಂದ್ಬಿಟ್ಟು, ಸ್ವಾಮಿ ಸ್ವಾಮಿ ನನ್ ಮಗ ಹುಷಾರಿಲ್ಲ, ದಯವಿಟ್ಟು ನನ್ ಮಗನ್ನ ಹುಷಾರ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯೇಸು ಸ್ವಾಮಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಆತ್ಮೀಯರೇ, ಜಿಗುಪ್ಸೆ ಬಂದ್ಬಿಟ್ಟಿದೆ. ಏನೆಲ್ಲ ಅದ್ಭುತಾನೇ ಕೇಳ್ಕೊಂಡ್ ಬರ್ತಾರಲ್ಲ, ಅದ್ಭುತಕ್ಕೋಸ್ಕರನೇ ಬರ್ತಾರಲ್ಲ, ಏನ ನಿಮ್ಗೆ ಅದ್ಭುತ ಆದ್ರೇನೆ ನೀವು ನನ್ನ ನಂಬದಾ, ದೇವ್ರನ್ನ ನಂಬದಾ ಅನ್ನೋ ರೀತಿ ಯೇಸು ಸ್ವಾಮಿ ಪ್ರಶ್ನೆ ಆಗ್ತದಲ್ಲ. ಇದ್ರಲ್ಲಿ ನಮ್ಗೇನೊಂದು ಆತ್ಮಿಕವಾದಂತ ಪಾಠ ಅಂತ ನಾವು ನೋಡ್ಬೇಕಾದ್ರೆ, ಪ್ರಿಯರೇ, ಎಲ್ರು ಗಮನ ಇಟ್ಟು ನೋಡ್ರಿ, ನಾವು ಕೂಡ ಸತ್ಯಕ್ಕೆ ಬರ್ಬೇಕಾದ್ರೆ ನಮ್ಮಲ್ಲೂ ಕೂಡ ಏನಾದ್ರೂ ಒಂದು ಅದ್ಭುತ ಕಾರ್ಯಗಳು ಆಗಿರುತ್ತೆ ಕೆಲವ್ರ ಜೀವನದಲ್ಲಿ. ಕೆಲವ್ರ ಜೀವನದಲ್ಲಿ ಏನು ಆಗಿರಲ್ಲ, ಸತ್ಯಕ್ಕೋಸ್ಕರ ಬರ್ತಾರೆ. ಪ್ರಿಯರೇ, ಸತ್ಯಕ್ಕೋಸ್ಕರ ಬರುವಂತ ಒಂದು ಸದಸ್ಯರುಗಳಿರ್ತಾರಲ್ಲ, ಅವರು ನಿಜವಾಗ್ಲೂ ಸತ್ಯದಲ್ಲೇ ನೆಲೆ ಊರ್ತಾರೆ. ಪ್ರಿಯರೇ, ಅದ್ಭುತ ಅಂತ ಅನ್ಕೊಂಡು ಬರೋರು ಅದ್ಭುತ ಒಂದು ನಂತರ ಆ ಒಂದು ಅದ್ಭುತ ಹೊಂದಿಸ್ಕೊಂಡಿರುವಂತ ದೇವರನ್ನ ಖಂಡಿತವಾಗ್ಲೂ ಮನಪೂರ್ವಕವಾಗಿ ಆರಾಧನೆ ಮಾಡೋದಕ್ಕೆ ಅವ್ರ ಇಚ್ಛೆ ಇರೋದಿಲ್ಲ. ಏನಕ್ಕೆ ಅಂತ ಕೇಳಿ, ಮತ್ತೆ ಅವ್ರಿಗೆ ಏನಾದ್ರು ಒಂದು ಅನಾರೋಗ್ಯ ಬಂದಾಗ ಮತ್ತೆ ಇದೇ ತರ ನನ್ಗೆ ಅದ್ಭುತ ಮಾಡು ಅಂತ ಅನ್ಬಿಟ್ಟೆ ದೇವ್ರ ಬಳಿ ಕೇಳೋದು. ನೋಡಿ, ನಾವು ಎಷ್ಟು ಬೇಕು ಅಂತ ಅನ್ಬಿಟ್ಟು ನಾವು ಕೇಳ್ತೀವೋ ಅದು ಒಳ್ಳೇದಲ್ಲ. ಆಗಿರ್ಬೇಕಾದ್ರೆ ನಮ್ಮಿಂದ ದೇವ್ರಿಗೇನಾದ್ರು ಉಪಯೋಗ ಆಗತ್ತಾ, ದೇವ್ರಿಗೇನಾದ್ರು ನಾವು ಸಹಾಯ ಮಾಡೋದಕ್ಕೆ ಶಕ್ತರಾಗಿದ್ದೀವ, ಅಲ್ಪರಾಗಿರುವಂತ ನಮ್ಗೆ ಅನ್ನೋ ಒಂದು ಮನೋಜ್ಞೆ ಆಗಿದ್ದ ನಮ್ಮ ಒಂದು ಜೀವನ ಮತ್ತು ದೇವರಿಗೆ ಮಾಡ್ಕೊಂಡಿರುವಂತ ಒಡಂಬಡಿಕೆನ ಸಂಪೂರ್ಣವಾಗಿ ನಾವು ಒಪ್ಪಿಸದೆ ಆದ್ರೆ, ಆತ್ಮೀಯರೇ, ಖಂಡಿತವಾಗ್ಲೂ ನಮ್ಮ ಒಂದು ಜೀವನದಲ್ಲಿಯೂ ಕೂಡ ದೇವ್ರನ್ನ ಎದುರು ನೋಡೋ. ಆದ್ರೂ ಯೇಸು ಸ್ವಾಮಿ ನೋಡಿ ಈ ಒಂದು ಪ್ರಶ್ನೆ ಕೇಳಿದ್ರು ನಾವು ಪಾಯಿಂಟ್ ಬಂದ್ಬಿಡೋಣ. ಒಂದ್ ಕೂಡ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂತಂದ್ರೆ, ಸ್ವಸ್ಥನಾಗ್ತಾನೆ, ಹೋಗಪ್ಪ ಅಂತ ಅನ್ಬಿಟ್ಟು ಹೇಳ್ತಾರೆ.
ಆಮೇಲೆ ಏನು, ಒಂದು ಹುಟ್ಟನ ಇಳಿದು ಮೇಲ್ಗಡೆ ಅದಳದು ಅಂದ್ರೆ ಏನರ್ಥ ಅಂತಂದ್ರೆ, ಸಾಯಂಕಾಲ ಕಳೆದು ಬೆಳಿಗ್ಗೆ ಅಂತ ಅರ್ಥ ಆತ್ಮೀಯರೇ. ಇದು ಬಿಬ್ಲಿಕಲ್ ಡೇ ಒಂದು ಪದದ ಅರ್ಥ. ಅವನು ಹೋಗ್ಬೇಕಾದ್ರೆ ಒಂದ್ ಜನರು ಬರ್ತಾರೆ, ಬಂದ್ಬಿಟ್ಟು ಸ್ವಾಮಿ ನಿನ್ ಮಗ ಸ್ವಸ್ಥನಾಗಿದ್ದಾನೆ ಅಂತ ಅನ್ಬಿಟ್ಟು ಹೇಳ್ತಾರೆ. ಆಗ ಅವನಿಗೆ ಖುಷಿ ಆಗೋಗುತ್ತೆ. ಯಾವ ಟೈಮ್ ಯಾವ ಟೈಮ್ ಅಂತ ಕೇಳಿದಾಗ, ಸೇಮ್ ಈ ವ್ಯಕ್ತಿ ಏಸು ಸ್ವಾಮಿ ಹತ್ರ ಮಾತಾಡುವಂತ ಸಂದರ್ಭದಲ್ಲೇನೆ ಹೇಳಿದ ಕೂಡಲೇನೆ ಅದೇ ಗಳಿಗೆಯಲ್ಲಿ ಏನಾಗಿದೆ ಅಂತಂದ್ರೆ, ಆ ವ್ಯಕ್ತಿಗೂ ಕೂಡ ಸ್ವಸ್ಥನಾಗಿದ್ದಾನೆ. ಸೊ ಆಗ್ಲಿಂದ ಏನಾಗತ್ತೆ ಅಂದ್ರೆ, ಇವನು ಇವನ್ ಕುಟುಂಬದವರು ಇವನ್ ಜೊತೆ ಇರೋಂತ ಕೆಲ್ಸಗಾರಗಳೆಲ್ಲ ಇರ್ತಾರಲ್ಲ, ಎಲ್ಲರೂ ಕೂಡ ತಂದೆ ದೇವರ ಒಂದು ರಾಜ್ಯಕ್ಕಾಗಿ ಯೇಸು ಕ್ರಿಸ್ತನ ಒಂದು ಮಾರ್ಗದಲ್ಲಿ ನಡೆಯೋದಕ್ಕೆ ಅವರು ತುಂಬಾ ಸಂತೋಷ ಉಳ್ಳವರಾಗ್ತಾರೆ ಅನ್ನೋದನ್ನ ಈ ಒಂದು ಪಾಠದಲ್ಲಿ ನಾವು ನೋಡ್ತೀವಿ. ಬೇರೆ ನೆಕ್ಸ್ಟ್ ನಾವು ಮುಂದಿನ ಒಂದು ಪಾಠಕ್ಕೆ ನಾವು ನೋಡುವಂತವರಾಗೋಣ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಪಾಠ ನಮ್ಮ ಸಹೋದರಾದಂತ ರಸಲ್ ಬ್ರದರ್ ಅವರು ರಿಪ್ರಿಂಟ್ ಪುಟ ಸಂಖ್ಯೆ 3300 ಆ ಒಂದು ಪುಟ ಸಂಖ್ಯೆಯಲ್ಲಿ ಈ ಒಂದು ಅಂಶಗಳನ್ನೆಲ್ಲಾನು ಕೂಡ ತಿಳಿಸಿದ್ದಾರೆ. ಆ ಅಂಶದ ಸಾರಾಂಶನ ಈ ದಿನ ನಾವೆಲ್ಲರೂ ಕೂಡ ಅಧ್ಯಯನ ಮಾಡುವಂತರಾಗಿಲ್ಲ. ನೋಡಿ, ಮೊದಲನೇದಾಗಿ ಹೆಡಿಂಗ್ ನ ಓದ್ಬೇಕಾ ಕೇಳ್ಕೊಳ್ತೇನೆ. ಇನ್ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ಶಾಂತಮ್ಮ ಸಿಸ್ಟರ್, ಲೈಫ್ ಆಫ್ ಕ್ರೈಸ್ಟ್ ಇದೆಯಾ? ಬ್ರದರ್ ನನ್ನ ಹತ್ರ ಇಲ್ಲ, ಯಾರ ಬಳಿ ಇಲ್ಲ ಲೈಫ್ ಆಫ್ ಕ್ರೈಸ್ಟ್? ಯಾರ ನನ್ನ ಹತ್ರ ಇಲ್ಲ ಬ್ರದರ್. ಸಿಸ್ಟರ್ ಕೇಳಿಸ್ತಾ ಇಲ್ಲ? ಕೇಳಿಸ್ತಾ ಇಲ್ವಾ ಬ್ರದರ್? ಇಲ್ಲ ನನ್ನ ಹತ್ರ ಕೇಳಿಸ್ತಾ ಇಲ್ಲ ಅಂತ ನೀನು. ಓಕೆ ಶಾಂತಮ್ಮ ಸಿಸ್ಟರ್. ಅಮೃತ ಸಿಸ್ಟರ್ ಕೇಳ್ಕೊಳ್ತೇನೆ. ಅಮೃತ ಸಿಸ್ಟರ್ ಹಾ ಬ್ರದರ್. ಓದಿ ಸಿಸ್ಟರ್. ಬ್ರದರ್ ಪೇಜ್ ನಂಬರ್ ಎಷ್ಟು? ಹೊಸ ನೆಕ್ಸ್ಟ್ ಚಾಪ್ಟರ್. ಪೇಜಿಂಗ್ ಇಂದ ಓದಿ. ಹೌದು ಸಿಸ್ಟರ್, ಹೊಸ ಚಾಪ್ಟರ್. ಓಕೆ ಬ್ರದರ್. ಆ ಬೋಧಕನು ಮತ್ತು ಅವನ ಸಂದೇಶವು ತಿರಸ್ಕೃತವಾದದ್ದು. ರೀಪ್ರಿಂಟ್ಸ್ ಪುಟ 3300, ಲೂಕಾ 4:16-30. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯೋಹಾನ 1:11. ನಮ್ಮ ಕರ್ತನು ತನ್ನ ಸೇವೆಯನ್ನು ಯೂದಾಯದಲ್ಲಿ ಪ್ರಾರಂಭಿಸಿದನು ಮತ್ತು ತನ್ನ ಜೀವಿತದ ಬಹುಕಾಲವನ್ನು ಕಳೆದಿದ್ದ ಪ್ರಾಂತ್ಯವಾದ ಗಲೀಲಾಯಕ್ಕೆ ಹೋಗುವ ಮೊದಲು ಅಲ್ಲೇ 1 ವರ್ಷ ಕಳೆದನೆಂದು ಭಾವಿಸಲಾಗಿದೆ. ಆತನು ತನ್ನ ಸ್ವದೇಶಕ್ಕೆ ಹೋಗುತ್ತಿದ್ದಾಗ ತನ್ನ ಸ್ವಂತ ಊರಾಗಿದ್ದ ನಜರೇತಿಗೆ ಹೋಗುವ ಮೊದಲು ತಾನು ಭೇಟಿ ನೀಡುವ ಸಲುವಾಗಿ ಕಫೇರ್ನಮನ್ನು ಆದುಕೊಂಡನು. ಸಾಮಾನ್ಯವಾಗಿ ಒಬ್ಬ ಪ್ರವಾದಿಯು ಪರಸ್ಥಳಗಳಿಗಿಂತ ತನ್ನ ಸ್ವಂತ ನಾಡಿನಲ್ಲಿ ಲಘುವಾಗಿ ಎಣಿಸಲ್ಪಡುವನೆಂಬುದನ್ನು ಗಣನೆಗೆ ತೆಗೆದುಕೊಂಡಾಗ ಇದು ಆತನ ಜಾಣತನದ ಒಂದು ವಿಧಾನವಾಗಿತ್ತು. ಹೀಗೆಯೇ ಯೂದಾಯದಲ್ಲಿನ ಹಾಗೂ ಇನ್ನು ಮುಂದೆ ಕಫೇರ್ನೌಮಿನಲ್ಲಿ ಆತನ ಕೀರ್ತಿಯು ತಾನು ಸುಮಾರು 3 ವರ್ಷದವನಾಗಿದ್ದರಿಂದ 30 ವಯಸ್ಸಿನವರೆಗೆ ಜೀವಿಸಿದ್ದ ನಜರೇತಿನ ಜನರಲ್ಲಿ ಆಸಕ್ತಿ ಮೂಡಿಸಿತ್ತು. ಹೀಗೆ ತಮ್ಮ ಊರಿನವನ ವಿಷಯವಾಗಿ ಅವರಲ್ಲಿ ಸ್ವಲ್ಪ ಮಟ್ಟಿನ ಹೆಮ್ಮೆಯು ಉಂಟಾಗಿರಲು ನಮ್ಮ ಕರ್ತನು ನಜರೇತಿಗೆ ಬಂದ ನಂತರ ಮೊದಲ ಸಬ್ಬತ್ ದಿನದಲ್ಲಿ ಅಲ್ಲಿನ ಸಭಾ ಮಂದಿರದಲ್ಲಿ ದೊಡ್ಡದಾದ ಗುಂಪು ಸೇರಿತ್ತೆಂಬುದು ನಮಗೆ ಖಚಿತ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪೇಜ್ ನಂಬರ್ ಪ್ರಿಯ ಎಷ್ಟು? ಸಹೋದರ ಮತ್ತು ಪೇಜ್ ನಂಬರ್ 130 ಸಿಸ್ಟರ್. ಸರಿ ಬ್ರದರ್. ನೆಕ್ಸ್ಟ್ ನೀವು ಓದೋದಕ್ಕೆ ರೆಡಿ ಆಗಿರಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಪಾಠ ಯಾವುದಕ್ಕೆ ಒಂದು ಹೋಲಿಕೆಯಾಗಿ ತೋರಿಸ್ತಾ ಇದಾರೆ ಅಂತಂದ್ರೆ, ಪುಟ ಸಂಖ್ಯೆ ರೀಪ್ರಿಂಟ್ ಅಲ್ಲಿರುವಂತ ಒಂದು ಪುಟ ಸಂಖ್ಯೆ 3300 ಬೋಧಕನು ಮತ್ತೆ ಸಂದೇಶಕ ಅಂದ್ರೆ ಏನು ಅಂತಂದ್ರೆ, ಒಬ್ಬ ಬೋಧಕ ಸಂದೇಶ ಕೊಡೋದ್ರಲ್ಲಿ ಇರುವಂತ ಒಂದು ಸಂಗತಿ ಕುರಿತಾಗಿ ಸಮಂಜಸವಾಗಿ ಸಹೋದರಾದಂತ ರಸಲ್ ಬ್ರದರ್ ನಮ್ಗೆ ತಿಳಿಸ್ತಾ ಇದ್ದಾರೆ. ಮೊದಲನೇದಾಗಿ ಒಂದು ವಾಕ್ಯ ಓದ್ಬಿಡೋಣ. ಯೋಹಾನ 1:11 ಓದಿ ಸಹೋದರ ಸಹೋದರಿಯರೇ. ಯೋಹಾನ 1:11 ಆದರೂ ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಸಾಕ ಬ್ರದರ್.
ಸಿಸ್ಟರ್ ಕಟ್ ಕಟ್ ಆಯ್ತು, ಇನ್ನೊಂದ್ಸರಿ ಓದಿ ಸಿಸ್ಟರ್. ಬ್ರದರ್ ಒಂದು ಯೋಹಾನನಾ? ಆತನು ಬರೀ ಒಂದನೇ ಅಧ್ಯಾಯ 11ನೇ ವಚನ. ಅಂದ್ರೆ ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಯಾರ್ಯಾರು ಆತನನ್ನು ಅಂಗೀಕರಿಸಿದ್ದರು? ಸಾಕು ಸಾಕು, ಸಿಸ್ಟರ್, ಥ್ಯಾಂಕ್ ಯು. ಸಾಕು ಶಾಂತಮ್ಮ ಸಿಸ್ಟರ್, ನೀವು ತುಂಬಾ ಸ್ಪೀಡ್ ಅಂತ ಗೊತ್ತು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ 11ನೇ ವಚನದಲ್ಲಿ ಹೇಳೋ ಸಂಗತಿ ಏನು ಅಂತ ನಾವು ನೋಡ್ಬೇಕಾದ್ರೆ, ಸ್ವಾಮಿ ಅವರ ಸ್ವಂತ ದೇಶ, ದೇಶ ಅಲ್ಲ ಸ್ವಂತ ಜಾಗ ಯಾವ್ದು ಅಂತಂದ್ರೆ ಗಲೀಲಾಯ. ಆ ಒಂದು ಪ್ರಾಂತ್ಯಕ್ಕೆ ಅವರು ಬಂದ್ರೆ ಅವರಲ್ಲಿ ಇದ್ದಂತ ಒಂದು ಮನೋಭಾವ ಏನಿತ್ತು ಅಂತಂದ್ರೆ, ತುಂಬಾ ಗೌರವ ಕೊಡ್ಬೋದು, ರೆಕ್ಸ್ಪೆಕ್ಟ್ ಕೊಡ್ಬೋದು. ಯಾಕೆ ಇದನ್ನ ಯೇಸು ಸ್ವಾಮಿ ಎದುರು ನೋಡ್ತಾ ಇದ್ದಾರೆ ಅಂತಂದ್ರೆ, ಯೇಸು ಸ್ವಾಮಿ ಯಾರಿಗೂ ಏನು ಹಾನಿ ಮಾಡಿಲ್ಲ. ಅವರು ಕಳೆದ 29 ವರ್ಷಗಳ ಕೂಡ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಜನರಿಗೆ ಒಳ್ಳೇದ್ ಮಾಡಿ, ಮನೆ ಕುಟುಂಬದವ್ರಿಗೆಲ್ಲ ಒಳ್ಳೇದ್ ಮಾಡಿ, ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶವಾಗಿದ್ಕೊಂಡು, ಪಾಪ ರಹಿತವಾಗಿ ಉದಾಹರಣೆ ಬಿಂಬವಾಗಿ ಸ್ವಾಮಿ ತನ್ನ ಜೀವನನ ನಡೆಸಿದ್ರು. ಅಲ್ಲಿ ಅವ್ರು ಏನ್ ಎದುರು ನೋಡಿದ್ರು ಅಂತಂದ್ರೆ, ಅವರು ದೇವರಿಗೂ ದೇವ್ರ ವಾಕ್ಯಕ್ಕೂನುವೆ ಒಳ್ಳೆ ಒಂದು ಫಲಿತಾಂಶ ಸಿಗ್ಬಹುದೇನೋ ಅನ್ನೋ ಒಂದು ಉದಾಹರಣೆಯಿಂದ ಯೇಸು ಸ್ವಾಮಿ ನೋಡಿದ್ರು. ಆದ್ರೆ ಅಲ್ಲಿರೋ ಜನಗಳು ಏನಾಗಿದ್ರು ಅಂತಂದ್ರೆ, ಸ್ವಾಮಿನ ಅಕ್ಸೆಪ್ಟ್ ಮಾಡೋದು ತುಂಬಾ ಕಮ್ಮಿ, ಅಂದ್ರೆ ಯೇಸು ಸ್ವಾಮಿನ ಅಂಗೀಕಾರ ಮಾಡೋದು ಜನರು ತುಂಬಾ ಕಮ್ಮಿ ಆಗಿದ್ರು. ನೋಡಿ ಯೂದಾಯದಲ್ಲಿ ಇದ್ದಂತ ಜನಗಳ ಒಂದು ಪರಿಸ್ಥಿತಿ ಹೇಗಿತ್ತು, ಅದೇ ತರನೇ ಗಲೀಲಾಯದಲ್ಲಿ ಇದ್ದಂತ ಜನರುಗಳ ಒಂದು ಪರಿಸ್ಥಿತಿ, ಗುಣಗಳು ವ್ಯತ್ಯಾಸ ಏನು ಇರಲಿಲ್ಲ. ಆತ್ಮೀಯರೇ, ಅವರೆಲ್ಲರೂ ಯಾವ ತರ ಇದ್ರು ಅಂತಂದ್ರೆ, ಜಗಳ ಆಡುವಂತವ್ರು, ಅವಿಧೇಯವಾಗಿದ್ದಂಥವ್ರು. ಆಮೇಲಿಂದ ನಾವು ನೋಡ್ಬೇಕಾದ್ರೆ, ಸುಮ್ನೆ ಭೇಟಿ ಮಾಡುವಂತ ಒಂದು ವಿಚಾರದಲ್ಲಿ ಅವರು ಏನ್ ಮಾಡೋರು ಅಂತಂದ್ರೆ, ಒಬ್ಬರ ಮೇಲೆ ಒಬ್ರು ಒಂದು ಹರಿದೋಯೋ ರೀತಿಯಲ್ಲಿ ಮಾತುಕತೆಗಳನ್ನ ಆಡುವಂತ ಒಂದು ಜನಗಳು. ಈ ಜನಗಳ ಮಧ್ಯದಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಪರಲೋಕ ರಾಜ್ಯದ ವಿಚಾರನ ತಿಳಿಸೋದಕ್ಕೆ ಪ್ರಯಾಸ ಪಡ್ತಾ ಇದ್ದಾರೆ. ಆದ್ರೆ ಅಲ್ಲಿರೋ ಜನಗಳೆಲ್ಲ ಯೇಸು ಸ್ವಾಮಿಗೆ ರೆಕ್ಸ್ಪೆಕ್ಟ್ ಕೊಟ್ರ ಅಂತಂದ್ರೆ, ರೆಕ್ಸ್ಪೆಕ್ಟ್ ಕೊಟ್ಟಿಲ್ಲ. ನೋಡಿ, ಇದ್ರ ನಮ್ಗೇನು ಒಂದು ಆತ್ಮಿಕವಾದಂತ ಪಾಠ ಅಂತ ನಾವು ನೋಡೋದೇ ಆದ್ರೆ, ಖಂಡಿತವಾಗ್ಲೂ ನಮ್ಮೆಲ್ಲರ ಜೀವನದಲ್ಲೂ ಕೂಡ ಸ್ವಾಮಿಗೆ ಎಂತೆಂತ ಶೋಧನೆ ಅವ್ರು ಅನುಭವಿಸಿದ್ರೋ ಆ ಎಲ್ಲಾ ಶೋಧನೆಗಳು ನಮ್ಮಲ್ಲೂ ಕೂಡ ಬಂದೇ ಬರುತ್ತೆ. ಸ್ವಾಮಿಗೆ ದೊಡ್ಡದಾಗಿ ಬಂತು, ನಮ್ಗೆಲ್ಲರಿಗೂ ಚಿಕ್ಕ ಚಿಕ್ಕದಾಗೇನೆ ಅನುಭವ ಆಗುತ್ತೆ. ಏನಿದ್ರ ಅರ್ಥ ಅಂತಂದ್ರೆ, ಸ್ವಂತ ಕುಟುಂಬದವರು ಸೇವೆ ಮಾಡುವಂತ ಸಹೋದರ ಸಹೋದರಿಯರ್ಗ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಒಳ್ಳೆ ರೆಕ್ಸ್ಪೆಕ್ಟ್ ನ ಕೊಡ್ಬೇಕು, ಒಂದೊಳ್ಳೆ ರೀತಿಯಲ್ಲಿ ಅವ್ರಿಗೆ ಪ್ರೋತ್ಸಾಹ ಮಾಡೋದು, ಒಂದೊಳ್ಳೆ ರೀತಿಯ ಅವ್ರಿಗೆ ಏನ್ ಮಾಡ್ಬೇಕು ಅಂತಂದ್ರೆ, ಒಳ್ಳೆ ರೀತಿಯಲ್ಲಿ ಮಾತಾಡುವಂತ ಒಂದು ಪ್ರೋತ್ಸಾಹ, ಒಂದೋ ರೀತಿಯಂತ ಒಂದು ಮಾತುಗಳನ್ನ ಆಡೋದ್ರಿಂದ ಏನಾಗುತ್ತೆ ಅಂದ್ರೆ, ಅವರು 100ಕ್ಕೆ 100 ಫಲಿತಾಂಶ ದೇವ್ರು ಕೊಡೋದಲ್ಲ, 100ಕ್ಕೆ 30 ಕೊಡೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಸೊ ಆದ್ರಿಂದ ನಾವೆಲ್ಲರೂ ಏನ್ ಮಾಡೋಣ ಅಂತಂದ್ರೆ, ನಮ್ಮೆಲ್ಲರೂ ಕೂಡ ದೇವರು ಕರೆದಿದ್ದಾರೆ, ಆ ಕರೀಲಿಕ್ಕೆ ನಮ್ಗೆಲ್ರಿಗೂ ಇದೆ. ಅದೇ ತರ ದೇವರ ಒಂದು ಕೆಲಸ ಮಾಡೋದು ನಮ್ಗೆಲ್ಲರಿಗೂ ಕೂಡ ಒಂದು ಆಶೀರ್ವಾದ ಇದೆ. ಅದನ್ನ ಮಾಡುವಂತ ಸಂದರ್ಭ ಸಿಕ್ಕಿದಾಗ ನಾವೆಲ್ರೂ ಕೂಡ ಒಟ್ಟಾಗಿದ್ದು ಮಾಡಿ ದೇವ್ರ ನಾಮ ಮಹಿಮೆ ತರೋ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಪ್ರಯಾಸ ಪಡೋಣ. ಸ್ವಾಮಿಗೆ ಆದಂತ ಒಂದು ಅವಮಾನ ತರಾನೇ ನಮಗೂ ಕೂಡ ಆಗ್ಬಿಡುತ್ತೇನೋ ಅನ್ನೋ ರೀತಿಯ ಅಂಗೀಕಾರ ಮಾಡದೆ ಅವಮಾನ ಆದ್ರೂ ಕೂಡ ಅದರಲ್ಲಿ ದೇವರಿಗೆ ಮಹಿಮೆ ಉಂಟಾಗೋ ರೀತಿಯಲ್ಲಿ ನಮ್ಮ ಗುಣಗಳನ್ನ ವ್ಯಕ್ತಪಡಿಸ್ಕೊಂಡು ನಾವು ದೇವರಿಗೂ ಮತ್ತೆ ದೇವರಾಜ್ಯಕ್ಕೂ ಕೂಡ ತುಂಬಾ ಪ್ರಯಾಸ ಪಡುವಂತವರಾಗಿದೆ. ನೆಕ್ಸ್ಟ್ ಪ್ಯಾರಾ ನಾವು ನೋಡೋಣ. ನೆಕ್ಸ್ಟ್ ಒಂದು ಸಂಗತಿನ ಸಹೋದರಿ ಆದಂತ ಶೋಭಾ ಸಿಸ್ಟರ್ ಓದ್ಬೇಕಾ ಕೇಳ್ಕೊಳ್ತೇನೆ. ನೆಕ್ಸ್ಟ್ ಪ್ಯಾರಾ ಓದಿ ಶೋಭಾ ಸಿಸ್ಟರ್. ಎಲ್ಲಿಂದ ಬ್ರದರ್? ಆದರೆ ನಮ್ಮ ಕರ್ತನ ಸೇವೆ ಅಲ್ಲಿಂದನಾ? ಕರೆಕ್ಟ್. ಹಾ ಬ್ರದರ್. ಆದರೆ ನಮ್ಮ ಕರ್ತನ ಸೇವೆಯ ಉದ್ದೇಶವು ತನ್ನ ಬೋಧನೆಯ ಮೂಲಕ ಪ್ಯಾಲೆಸ್ತೀನನಾದ ಜನರೆಲ್ಲರೂ ಎಚ್ಚೆತ್ತುಕೊಳ್ಳುವಂತೆ ಮಾಡಿ ಅವರಲ್ಲಿ ಆಸಕ್ತಿ ಮೂಡಿಸುವುದಕ್ಕಾಗಿದ್ದರೂ, ಆ ಸಂದೇಶದ ಉದ್ದೇಶವು ಎಲ್ಲಾ ಜನರನ್ನು ಕರ್ತನ ಬಳಿಗೆ ಕೂಡಿಸುವುದಕ್ಕಾಗಿರದೆ ಗೋಧಿಯನ್ನು ಹೊಟ್ಟನ್ನು ಬೇರೆ ಬೇರೆ ಮಾಡಿ ಗೋಧಿ ಕಾಳನ್ನು ಯೇಸುವಿನ ಬಳಿಗೆ ಕೂಡಿಸಿ ಹೊಟ್ಟಿನ ವರ್ಗದವರನ್ನು ಸಹಜವಾಗಿ ವಿರೋಧಿ ವ್ಯೂಹವಾಗಿ ನಿಲ್ಲುವಂತೆ ಮಾಡುವುದಾಗಿತ್ತು. ಮುಂದಾಗಿ ಹೇಳಿದ್ದು, ನಮ್ಮ ಕರ್ತನ ಸೇವೆಯ ಈ ಪರಿಣಾಮವು ಪೂರ್ಣವಾಗಿ ಕೈಗೂಡಿತೆಂಬುದನ್ನು ನಾವು ನೋಡುತ್ತೇವೆ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಸ್ವಜನರ ಬಳಿಗೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ.
ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಸೌಭಾಗ್ಯ ಕೊಟ್ಟನು. ಅವರು ಮೋಶೆಯು ಮುಖ್ಯಸ್ಥನಾಗಿದ್ದ ಸೇವಕರೆಂಬ ಮನೆತನದಿಂದ ನಮ್ಮ ಕರ್ತನಾದ ಯೇಸುವು ಮುಖ್ಯಸ್ಥನಾಗಿರುವ ಮಕ್ಕಳೆಂಬ ಮನೆತನಕ್ಕೆ ವರ್ಗಾಯಿಸಲ್ಪಡುವರು. ಹೇಗೋ ಈ ಸಂಬಂಧವಾಗಿ ನಾವು ಗಮನಿಸುವುದೇನೆಂದರೆ, ನಮ್ಮ ಕರ್ತನ ಸೇವಾವಧಿಯಲ್ಲಿ ಸೇವಕರಾಗಿ ನಂಬಿಗಸ್ತರಾದವರು ಒಟ್ಟುಗೂಡಿಸಲ್ಪಟ್ಟಿರುವವರಾದರೂ ಪಂಚಾಶತಮ ದಿನದವರೆಗೂ ಅವರಿಗೆ ಹೊಸದಾಗಿ ಹುಟ್ಟಲಾಗಲಿಲ್ಲ. ಅಂದು ಅಲ್ಲಿ ಸಿದ್ಧರಾದಂಥವರಿಗೆ ಪಂಚಾಶತಮ ದಿನವು ಪವಿತ್ರಾತ್ಮನಿಂದ ಹೊಸದಾಗಿ ಹುಟ್ಟುವುದನ್ನು ತಂದುಕೊಟ್ಟಿತು. ಪವಿತ್ರಾತ್ಮನ ಗುಣಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಅನಂತರ ಕಡೆಯಲ್ಲಿ ಪುನರುತ್ಥಾನದಲ್ಲಿ ಆತ್ಮನಿಂದ ಆತ್ಮೀಕ ದೇಹದಲ್ಲಿ ಹುಟ್ಟುವುದಕ್ಕೆ ಹೊಸದಾಗಿ ಪವಿತ್ರಾತ್ಮನಿಂದ ಅಂಕುರಿಸಲ್ಪಟ್ಟವರಾಗಿ ಹುಟ್ಟುವುದು ಅಗತ್ಯ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಕರ್ತನ ಸೇವೆಯನ್ನ ನಾವು ನೋಡೋದಾದ್ರೆ ಒಂದೊಳ್ಳೆ ರೀತಿಯಲ್ಲಿ ಅವರು ಸೇವೆ ಮಾಡಿದ್ರು. ನೋಡಿ, ಅವರು ಬರೀ ಯಾರ ಜನಗಳ ಹತ್ರ ಇದ್ರು ಅನ್ನೋದಲ್ದಂತಾನೆ, ಪ್ಯಾಲೆಸ್ಟೀನ್ ಜನಗಳ ಹತ್ರನು ಕೂಡ ಎಚ್ಚರಿಕೆ ಮಾತನ್ನ ಕೂಡ ಮಾತಾಡಿದಾರಂತೆ. ಈಗ ನಾವೆಲ್ಲ ನೋಡ್ತಾ ಇದೀವಲ್ಲ, ಪ್ಯಾಲೆಸ್ಟೀನ್ ಮತ್ತೆ ಇಸ್ರೇಲ್ ವಾರ್ ಅಂತಂದ್ಬಿಟ್ಟು ಎರಡು ಬಣಗಳು ಕೂಡ ಯುದ್ಧ ಮಾಡ್ತಾ ಇದೆಯಲ್ಲ, ಆ ಒಂದು ಜನಾಂಗದವ್ರ ಹತ್ರನು ಕೂಡ ಯೇಸುಸ್ವಾಮಿ ಎದುರು ನೋಡಿದ್ರು. ಆದ್ರೆ ಆ ಜನಾಂಗನೂ ಕೂಡ ದೇವರ ಒಂದು ರಾಜ್ಯಕ್ಕೆ ಬೇಕಾದಂತ ಒಂದು ಗುಣಗಳನ್ನ ಇಟ್ಕೊಳ್ಳುವಂತ ಒಂದು ಸಂಗತಿನೇ ಇರಲಿಲ್ಲ. ಅಲ್ಲಿ ಯೇಸುಸ್ವಾಮಿ ಎದುರು ನೋಡಿದ್ದೆ ಏನು ಅಂತ ನಾವು ನೋಡ್ಬೇಕಾದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಬರೀ ಸ್ವಾಮಿನ ನಂಬಿದ್ರೆ ಸಾಕು, ಆ ಒಂದು ವಾಕ್ಯದ ಪ್ರಕಾರ ವಿಧೇಯರಾಗಿ ನಡ್ಕೊಂಡ್ರೆ ಸಾಕ ಅಂತಂದ್ರೆ ಇಲ್ಲ, ತನ್ನನ್ನು ತಾನೇ ಸ್ವಸ್ಥತೆಗೆ ಅಂತಂದ್ರೆ ಏನರ್ಥ ಅಂತಂದ್ರೆ, ವಾ ದೇವರ ಒಂದು ಮಾರ್ಗದಲ್ಲಿ ಶುದ್ಧೀಕರಣ ಹೊಂದ್ಕೊಂಡು ಶುದ್ಧನಾಗಿದ್ಕೊಂಡು ಅಂಗೀಕಾರ ಮಾಡ್ಕೊಂಡು ದೇವರಲ್ಲಿ ಇರಬೇಕು ಅನ್ನೋದೇ ಅವರ ಉದ್ದೇಶ, ದೇವರ ಒಂದು ಸ್ವಾಮಿಯ ಉದ್ದೇಶ. ಈ ಒಂದು ಉದ್ದೇಶ ಅವರಲ್ಲಿ ಬಡಿಲೆಲ್ಲ ನಡೀತಿತ್ತಾ ಅಂತ ನಾವು ನೋಡ್ಬೇಕಾದ್ರೆ ಇಲ್ಲ. ಆದ್ಮೇಲೆ ಏನಾಗಿದೆ ಅಂತಂದ್ರೆ, ಅವರೆಲ್ಲರೂ ಕೂಡ ಹಿಂಬಾಲಿಸ್ತಾ ಇದ್ರು, ಆದ್ರೆ ಅವ್ರಿಗೆಲ್ಲಾರ್ಗು ಕೂಡ ನಾವು ಕರ್ತರ್ನ ಹಿಂಬಾಲಿಸ್ತಿರುವಂತ ಒಂದು ಪರಿಜ್ಞಾನ ಮತ್ತೆ ಗಂಭೀರವಾಗಿ ನಡ್ಕೋಬೇಕಾದ ಸಂಗತಿ ಯಾವಾಗ ಅವ್ರಿಗೆ ಸಿಕ್ಕಿತು ಅಂತಂದ್ರೆ, ಆದ್ಮೇಲೆ ಪಂಚಶತಮ ದಿನದಂದು ಆ ಒಂದು ದಿನದಲ್ಲಿ ಪವಿತ್ರಾತ್ಮ ಅವ್ರ ಮೇಲೆ ಬಂತಲ್ಲ, ಅವಾಗ ಅವ್ರಿಗೆಲ್ಲಾರ್ಗುನುವೆ ಸ್ವಾಮಿ ಮಾಡಿರುವಂತ ಒಂದು ಕರ್ತವ್ಯಗಳ ಒಂದು ರಹಸ್ಯಗಳು, ಯೇಸು ಸ್ವಾಮಿ ನಡ್ಕೊಂಡು ಬಂದಿರುವಂತ ಒಂದು ಹಾದಿಯ ಒಂದು ಗುಟ್ಟುಗಳು ಇವೆಲ್ಲಾನುವೆ ಅವರಿಗೆ ಅವಾಗ ಜ್ಞಾನೋದಯ ಆಯ್ತು, ಪರವಶನ ಆಯ್ತು. ಹೇಗೆ ಅಂದ್ರೆ, ಉದಾಹರಣೆಗೆ ನೋಡ್ಕೊಳ್ಳಿ, ನಿಮಗೆ ಬೇಸಿಕ್ ಕ್ಲಾಸ್ ಉದಾಹರಣೆ ಇದು, ಜಸ್ಟ್ ಫಾರ್ ಎಕ್ಸಾಂಪಲ್. ನೀವೆಲ್ಲರೂ ಕೂಡ ಅಚ್ಚು ಕಟ್ತೀರ ಅದನ್ನ ನೀಟಾಗಿ, ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ ಅಂತ ನಾವು ನೋಡ್ಬೇಕಾದ್ರೆ, ನೀವು ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಮೆಡಿಟೇಟ್ ಮಾಡ್ಬೇಕಾದ್ರೆ ಈ ಪಾಯಿಂಟ್ ಆ ಪಾಯಿಂಟ್ ಗೆ ಸಿಂಕ್ ಆಗಿತ್ತು ಅಂತ ಅಂದ್ಬಿಟ್ಟು ನಿಮ್ಗೆ ಫ್ಲಾಶ್ ಆಗುತ್ತೆ. ನೋಡಿ, ಒಂದು ಒಂಥರ ಒಂದು ಅರಿವು, ಒಂದು ಜ್ಞಾನೋದಯ ಆಗೋ ತರ ಒಂದು ಒಂದು ಮಿನಿಟ್ ಅಲ್ಲೇ ವಿಷಯ. ಆ ತರ ಎಲ್ಲೂ ಕೂಡ ನಡೆದಿದ್ದು ಪ್ರಿಯರೇ, ಯಾವಾಗ ಪವಿತ್ರಾತ್ಮ ಅವ್ರ ಮೇಲೆ ಬಂತೋ ಆಗ್ಲೇನೆ ಅವ್ರಿಗೆಲ್ಲ ಸ್ವಾಮಿಯ ಮಹತ್ವನ ಅವರು ತಿಳ್ಕೊಂಡ್ರು. ಅವರು ಸಾಯೋವರೆಗೂ ಎಲ್ಲ ಅಪೋಸ್ತಲ್ಸ್ಗಳನ್ನು ಕೂಡ ಕಿಂಚಿತ್ತೂ ಕೂಡ ಅವ್ರಿಗಾಗಿ ಅವ್ರು ಜೀವಿಸ್ದೆ ದೇವರಿಗಾಗಿ ದೇವರ ವಾಕ್ಯಕ್ಕಾಗಿ ಜೀವಿಸಿ ಪ್ರತಿಫಲನ ಕೊಟ್ರು ಪ್ರಿಯರೇ. ಈಗ ನೆಕ್ಸ್ಟ್ ನಾವು ವಿಚಾರಗಳನ್ನ ನೋಡೋಣ. ಮುಂದಿನ ಒಂದು ಪ್ಯಾರಾ, ನೆಕ್ಸ್ಟ್ ಪ್ಯಾರಾ ಯಾರು ಓದ್ತೀರಾ? ಚಿತ್ರ ಸಿಸ್ಟರ್, ದೀಪಾ ಸಿಸ್ಟರ್ ನಿಮ್ಮ ಬಳಿ ಇದೆಯಾ? ಸೀಮಾ ಸಿಸ್ಟರ್, ನವೀನ್ ಬ್ರದರ್, ಟೆಕ್ಸ್ಟ್ ಬುಕ್ ಕೊಟ್ಟಿದ್ದೀವಿ ನೋಡಿ. ಸೀಮಾ ಸಿಸ್ಟರ್, ನವೀನ್ ಬ್ರದರ್, ಓದಿ ನವೀನ್ ಬ್ರದರ್, ಸೀಮಾ ಸಿಸ್ಟರ್. ಎಷ್ಟು ಬ್ರದರ್? ಪುಟ ಸಂಖ್ಯೆ 130, ರೈಟ್ ಸೈಡ್ ಫಸ್ಟ್ ಪ್ಯಾರಾ. ಒಬ್ಬ ಆತ್ಮಿಕ ಜೀವಿಯಾಗಿ ಅದ ಬ್ರದರ್? ಇಲ್ಲ, ಪೇಜ್ ನಂಬರ್ 130 ತೆಗೆದಿದ್ದೀರಾ? ಹೌದು.
ಪ್ರತಿ ಪ್ರತಿ ಸಬ್ಬತ್ತಿನಲ್ಲೂ ಸಭಾ ಮಂದಿರದಲ್ಲಿ ಅಂತ ಇತ್ತಲ್ಲ ಅಲ್ಲಿಂದ. ಹೌದು ಬ್ರದರ್ ಹೇಳಿದ್ರಲ್ಲ ಅಲ್ಲಿಂದನೇ ಓದ್ಬೇಕು. ಗೊತ್ತಾಗ್ತಿಲ್ಲ ಬ್ರದರ್. ಗೊತ್ತಾಗ್ತಾ ಇಲ್ವಾ? ಸೈಡ್ ಫಸ್ಟ್ ಪ್ಯಾರಾ. ಓಕೆ ನವೀನ್ ಬ್ರದರ್, ನೆಕ್ಸ್ಟ್ ಟೈಮ್ ನಾನು ನಿಮ್ಗೆ ಎಲ್ಲ ನೀಟಾಗಿ ಹೇಳ್ಕೊಡ್ತೀನಿ, ಅವಾಗ ಗೊತ್ತಿರತ್ತೆ. ಓಕೆನಾ? ಮೂರನೇ ಒಂದು ಪ್ಯಾರ ರವಿ ಬ್ರದರ್ ಓದಿ ಬ್ರದರ್. ಪ್ರತಿ ಸಬ್ಬತ್ತಿನಲ್ಲೂ ಸಭಾಮಂದಿರದಲ್ಲಿ ನಡೆಯುವ ಪ್ರಾರ್ಥನಾ ಕೂಟಕ್ಕೆ ಹಾಜರಾಗುವುದು ನಮ್ಮ ಕರ್ತನಿಗೆ ವಾಡಿಕೆಯಾಗಿತ್ತು, ಹಾಗೂ ಅಲ್ಲಿ ಸಭಿಕರಿಗಾಗಿ ಪಾರಾಯಣ ಮಾಡುವುದು ಆತನ ವಾಡಿಕೆಯಾಗಿತ್ತೆಂಬುದನ್ನು ನಮ್ಮ ಪಾಠದ ಮೊದಲನೇ ವಾಕ್ಯವು ತೋರಿಸಿಕೊಡುತ್ತದೆ. ಸಭಾಮಂದಿರದ ದೇವಾರಾಧನೆಯು ದೇವಾಲಯದಲ್ಲಿ ನಡೆಯುವ ಆರಾಧನೆಯಂತಿರಲಿಲ್ಲ. ದೇವಾಲಯವು ಒಂದು ಪ್ರಾರ್ಥನಾಲಯವಾಗಿದ್ದು ಅಲ್ಲಿ ಜನರ ಪಾಪಗಳಿಗಾಗಿ ಛಾಯಾರೂಪದಲ್ಲಿ ಹೋರಿ ಹೋತ ಮುಂತಾದವುಗಳ ರಕ್ತದ ಮೂಲಕವಾಗಿ ದೋಷ ಪರಿಹಾರ ಮಾಡಲ್ಪಡುತ್ತಿತ್ತು. ಸಭಾಮಂದಿರವು ಬಹುತೇಕ ಈಗಿನ ಕಾಲದ ಸತ್ಯ ವೇದಾಧ್ಯಯನ ಕೂಟಗಳನ್ನು ಹೋಲುತ್ತಿತ್ತು. ಅಲ್ಲಿ ಶಾಸ್ತ್ರಚನಗಳ ಪಾರಾಯಣವಾಗಿ ಅದರ ವಿಷಯವಾಗಿ ಮುಕ್ತವಾಗಿ ಚರ್ಚೆ ನಡೆಯುತ್ತಿತ್ತು. ಇದನ್ನು ಮುಖ್ಯಸ್ಥನು ಮಾತ್ರ ನಡೆಸುವುದಲ್ಲದೆ ಅಲ್ಲಿ ಹಾಜರಿರುವವರಲ್ಲಿ ಚರ್ಚೆ ಮಾಡಬಯಸುವರೆಲ್ಲರೂ ಅದರಲ್ಲಿ ಭಾಗವಹಿಸಬಹುದಿತ್ತು. ಈ ವ್ಯವಸ್ಥೆಯಲ್ಲಿ ಕೆಲವು ಒಳ್ಳೆಯ ಲಕ್ಷಣಗಳು ಇದ್ದವು. ಅದರಲ್ಲಿ ಸತ್ಯವೇದದ ಯಾವ ವಿಷಯಗಳ ಮೇಲಾದರೂ ಚರ್ಚೆ ನಡೆಸುವ ಅವಕಾಶ ಒದಗಿಸಲಾಗಿತ್ತು. ಸತ್ಯವೇದದ ಅಧ್ಯಯನ ಹಾಗೂ ಸತ್ಯವೇದದ ತರಗತಿಗಳು, ಇದರ ವಿಧಾನಗಳು ಇಂದಿಗೂ ಕರ್ತನ ಜನರಿಗೆ ಸಮಂಜಸವಾಗಿದ್ದು ಇದು ಸತ್ಯವನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಲು ಸಹಾಯಕವಾಗಿರುತ್ತದೆಂದು ಈ ಬಗ್ಗೆ ನಾವು ಮನಪೂರ್ವಕವಾಗಿ ಶಿಫಾರಸು ಮಾಡುವೆವು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ನೋಡಿ ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಸುಮಾರು 2000 ಸುಮಾರು 1991 ವರ್ಷಗಳ ಹಿಂದಿನ ಒಂದು ಸಂಗತಿನ ನಾವು ಈ ದಿನ ನಾವು ವ್ಯತ್ಯಾಸನ ನಾವು ನೋಡ್ತಾ ಇದ್ದೀವಿ. ಏನಿದು ಅಂತಂದ್ರೆ, ನೋಡಿ ಏನು 2000 ವರ್ಷ ಅಲ್ಲ, ಯಶಸ್ವಾಮಿ ಬಂದು ಭೂಮಿ ಮೇಲೆ ಈ ಒಂದು ಸೇವೆ ಮಾಡ್ಬೇಕಂದ್ರೆ 1991 ವರ್ಷಗಳಾಗಿದೆ. ಯಾಕೆ ಅಂತ ನಾವು ನೋಡ್ಬೇಕಂದ್ರೆ 29 ವರ್ಷ ನಾವು ಕಳೆದು ಬಿಟ್ರೆ ಅಲ್ಲಿ ಬಂದ್ ನಿಲ್ಲುತ್ತೆ ಪ್ರಿಯರೇ. 29 ವರ್ಷದವರೆಗೂ ಕೂಡ ಅವರು ಏನ್ ಇಂತ ಒಂದು ಎಕ್ಸಾಕ್ಟ್ ಸ್ಟೆಬಲ್ ಆಗಿ ಅವರು ಬೃಹತ್ ಕಾರ್ಯವಾಗಿ ಅವ್ರು ಏನು ಮಾಡಿರಲ್ಲ. ಅವರು ಬೃಹತ್ ಕಾರ್ಯವಾಗಿ ಮಾಡಿದೆ ಯಾವಾಗ ಅಂತಂದ್ರೆ ದೀಕ್ಷಾ ಸ್ಥಾನ ಒಂದು ನಂತರ. ಅವರು ಏನ್ ಮಾಡ್ತಾ ಇದಾರೆ ಅನ್ನೋ ಒಂದು ಸಂಗತಿ ಗಮನ ಇಟ್ಟು ನಾವು ನೋಡಿ ಬನ್ನಿ. ಅವರು ಪ್ರತಿ ಭಾನುವಾರನು ಕೂಡ ಅಂದ್ರೆ ಸಬ್ಬತ್ ದಿನ ಅಂದ್ರೆ ಯಾವಾಗ ಅಂತ ನೋಡ್ಬೇಕಾದ್ರೆ ಒಂದು ಶನಿವಾರ ಅಂತ ಬೀಳುತ್ತೆ. ಯಾವುದೇ ಕಾರಣಕ್ಕೂ ಅವರು ಮಿಸ್ಸೇ ಮಾಡ್ತಿರಲ್ಲ. ಎವ್ರಿ ವೀಕ್ ಅಲ್ಲೂ ಕೂಡ ಒಂದು ಆಲಯಕ್ಕೆ ಹೋಗಿ ಅವರು ಹೋಗಿ ಭೇಟಿ ಮಾಡೋದು, ಭೇಟಿ ಮಾಡಿ ದೇವರ ಒಂದು ವಾಕ್ಯಗಳನ್ನ ಪ್ರತಿಯೊಬ್ರಿಗೂ ಪ್ರಾರಣೆ ಮಾಡ್ಸೋದು ಅಂದ್ರೆ ಏನು, ಹೇಳ್ಕೊಡೋದು, ಹೇಳ್ಸೋದು. ಈಗ ನಿಮ್ಗೆಲ್ಲ ಬೈಬಲ್ ಕ್ಲಾಸಸ್ ಎಲ್ಲ ನಾವು ತಗೋತೀವಲ್ಲ ಅದೇ ತರ ಅಂದ್ರೆ ಅಲ್ಲೂ ಕೂಡ ಅಲ್ಲಿದ್ದಂತ ಮಂದಿರ ಸಭಾ ಮಂದಿರದಲ್ಲಿ ಇದ್ದಂತ ದೇವಾರಾಧನೆ ಮಾಡೋದಕ್ಕೆ ಅಂತ ಬಂದಂತ ಮಕ್ಕಳುಗಳಿಗೆ ಆಗ್ಲಿ ದೊಡ್ಡವ್ರಿಗೆ ಆಗ್ಲಿ ಪ್ರಾರ್ಥನಾಲಯದಲ್ಲಿ ಇರುವಂತ ಜನರುಗಳಿಗೆ ಆಗ್ಲಿ ಅವ್ರಿಗೆಲ್ಲರಿಗೂ ಕೂಡ ಪಾಪದ ಒಂದು ಅರಿವಿನ ಅಂದ್ರೆ ಇಂಥ ಪಾಪಗಳನ್ನ ಮಾಡಿ ಅಂತ ಪಾಪಗಳನ್ನ ಮಾಡಿರೋರೆಲ್ರು ಕೂಡ ಹೋತ ಹೋರಿ ಬಲಿಗಳನ್ನೆಲ್ಲ ಕೊಟ್ಬಿಟ್ಟು ಹೋಗ್ತಾ ಇದ್ರು. ಬರೀ ಅಷ್ಟೇ ಮಾಡ್ತಿರಲ್ಲ, ಅಮ್ಮೆಯಿಂದ ಅವರು ಇಂಥ ಪಾಪಗಳನ್ನ ಮತ್ತೆ ವಾಪಸ್ ಮಾಡದೇ ರೀತಿಯಲ್ಲಿ ಅವರು ವಾಕ್ಯನ ಮೆಡಿಟೇಷನ್ ಮಾಡ್ತಾ ಇದ್ರು. ಅದನ್ನ ಸಬ್ಜೆಕ್ಟ್ ವೈಸ್ ಆಗಿ ಅವರು ಕಲಿತಾ ಇದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಆಮೇಲೆ ಸತ್ಯವೇದದ ಕೂಟಗಳು ಕೂಡ ಇತ್ತು ಅಲ್ಲಿ. ಸತ್ಯವೇದದ ಕೂಟಗಳು ಅಂತಂದ್ರೇನು, ಆಲ್ರೆಡಿ ಬೈಬಲ್ ಇತ್ತು ಅಂತಲ್ಲ, ಗ್ರಂಥ ಸುರುಳಿಗಳಿತ್ತಲ್ಲ ಅದ್ರ ಬಗ್ಗೆನೆ ಒಂದು ಕೂಟಗಳ ತರ. ಅಂದ್ರೆ ಜನಗಳೆಲ್ಲ ಸೇರಿ ಬೆಳಗಿಂದ ಸಂಜೆವರೆಗೂ ಕೂಡ ದೇವ್ರ ವಾಕ್ಯನ ಓದುವಂಥದ್ದು. ನೋಡಿ ಅವರಿಗೆ ಮೇನ್ ಬುಕ್ ಇದ್ದಿದ್ದೆ ಯಾವ್ದು ಅಂತ ನಾವು ನೋಡ್ಬೇಕಾದ್ರೆ ಧರ್ಮ ಮೋಶೆ ಬರೆದಂತ ಒಂದು ಗ್ರಂಥಗಳು, ಐದು ಗ್ರಂಥಗಳು, ಆದಿಕಾಂಡ, ವಿಮೋಚನೆ ಕಾಂಡ, ಯಜಕಾಂಡ, ಧರ್ಮೋಪದೇಶ ಕಾಂಡ, ಅರಣ್ಯ ಕಾಂಡ. ಇದನ್ನ ತೋರಾ ಅಂತ ಕರೀತಾರೆ ಆತ್ಮೀಯರೇ. ಈ ಒಂದು ಪುಸ್ತಕನ ಅವರು ಮೆಡಿಟೇಟ್ ಮಾಡ್ತಾ ಇದ್ರು, ಗಮನ ಇಟ್ಟು ಓದ್ತಾ ಇದ್ರು.
ಇದ್ರ ಬಗ್ಗೆ ಯೇಸು ಸ್ವಾಮಿನು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಎಲ್ಲೋದ್ರು ಕೂಡ ಅವರು ಕೂಡ ಒಳ್ಳೆ ಟೀಚಿಂಗ್ ತಗೋತಾ ಇದ್ರು, ಕೊಡ್ತಾ ಇದ್ರು, ತಗೊಂತಾ ಇರೋದಲ್ಲ, ಕೊಡ್ತಾ ಇದ್ರು. ಏನಕ್ಕಂದ್ರೆ ಆ ಮಟ್ಟಿಗೆ ಅವರು ವೇದ ಪ್ರಾರಣದಲ್ಲಿ ಉತ್ತೀರ್ಣರಾಗಿದ್ರು ಪ್ರಿಯರೇ. ಎಲ್ಲಾ ರೀತಿಯಲ್ಲೂ ಕೂಡ ಅವರು ಬರೋಂತ ಎಲ್ಲಾ ಜನಗಳಿಗೂ ಕೂಡ ನೀಟಾಗಿ ಹೇಳಿ ಕೊಡೋದು ಅಂತಾನೆ ಅವ್ರಿಗೆ ಜ್ಞಾನ ಭರಿತವಾದಂತ ಅಧ್ಯಯನಗಳನ್ನ ತಿಳಿಸಿ ತರಬೇತಿನೂ ಕೂಡ ನೀಡ್ತಾ ಇದ್ರು ಅನ್ನೋದನ್ನ ನಾವು ನೋಡ್ತೀವಿ. ಸ್ವಾಮಿ ಬರೀ ಎಲ್ಲಾರ್ಗು ಅದ್ಭುತ ಮಾಡಿಕೊಂಡು ಅನಾರೋಗ್ಯದವ್ರಿಗೆ ಆರೋಗ್ಯ ಕೊಟ್ಕೊಂಡೇ ಇರ್ತಿರ್ಲಿಲ್ಲ ಪ್ರಿಯರೇ, ಅದೂ ಮಾಡ್ತಾ ಇದ್ರು. ಅದಕ್ಕಿಂತ ಹೆಚ್ಚಿಗೆ ಕೆಲಸ ಏನ್ ಕೊಡ್ ಮಾಡ್ತಾ ಇದ್ರು ಗೊತ್ತಾ? ಸತ್ಯ ವೇದದ ಜ್ಞಾನ, ಸತ್ಯದ ವೇದದಲ್ಲಿರುವಂತ ಒಂದು ವಿಚಾರಗಳನ್ನೆಲ್ಲಾನು ಕೂಡ ತಿಳಿಸಿ ಹೇಳ್ಕೊಡುವಂತ ಒಂದು ಸಂಗತಿ ಇದೆಯಲ್ಲ, ಅದನ್ನು ಕೂಡ ಮಾಡ್ತಾ ಇದ್ರು. ಟೀಚಿಂಗ್ ಇಸ್ ಫೋರ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್ ಬೈಬಲ್ ಸ್ಟೂಡೆಂಟ್. ಅಂದ್ರೆ ತರಬೇತಿ ಹೊಂದೋದು ಪ್ರತಿಯೊಬ್ಬ ಸತ್ಯವೇದ ವಿದ್ಯಾರ್ಥಿಗಳು ಬೇಕಾಗಿರುವಂತ ಮೂಲ ಅಂಶ, ಮೂಲ ಆಹಾರನೇ ಅದು. ನಾವೆಲ್ಲರೂ ಕೂಡ ಸತ್ಯವೇದಗಳ ವಿದ್ಯಾರ್ಥಿಗಳು ಅಂತ ಹೇಳ್ಕೋಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಅಧ್ಯಯನ ಮಾಡಿ ತರಬೇತಿನ ಹೊಂದಬೇಕು. ಇದು ಎಲ್ಲಿವರೆಗೆ? ಏನು ಸ್ವಲ್ಪ ವರ್ಷಗಳಲ್ಲ, ಸಾಯೋವರ್ಗುನು ಆತ್ಮೀಯರೇ ಅಷ್ಟೊಂದು ಪಾಠಗಳು, ಅಷ್ಟೊಂದು ಅಧ್ಯಯನಗಳನ್ನ ನಾವು ಮಾಡೋದು ನಮ್ಮೆಲ್ಲರ ಒಂದು ಜವಾಬ್ದಾರಿ. ಓಕೆನಾ? ಸ್ವಾಮಿ ಕಾಲದಲ್ಲೂ ಕೂಡ ನಡೆದಿದೆ, ಈ ಒಂದು ಕಾಲದಲ್ಲೂ ಕೂಡ ನಮ್ಗೆಲ್ಲಾರ್ಗು ಕೂಡ ಸಿಗ್ತಾ ಇದೆ. ಅದನ್ನ ದೇವರ ಒಂದು ಅನುಗ್ರಹದಿಂದ ನಾವೆಲ್ಲರೂ ಕೂಡ ತಿಳ್ಕೊಳ್ತಾರಾಗಿರೋದು. ಈಗ ನೆಕ್ಸ್ಟ್ ವಿಚಾರನ ನೋಡೋಣ, ಮುಂದಿನ ಒಂದು ಪಾಯಿಂಟ್. ಯಾರು ಚಿತ್ರಾ ಸಿಸ್ಟರ್, ದೀಪಾ ಸಿಸ್ಟರ್, ಇಬ್ರಲ್ಲಿ ಯಾರು ಓದ್ತೀರಾ? ಹಾ, ಓಕೆ ಚಿತ್ರಾ ಸಿಸ್ಟರ್, ದೀಪಾ ಸಿಸ್ಟರ್. ನೆಕ್ಸ್ಟ್ ಇನ್ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ಕಮಲಮ್ಮ ಸಿಸ್ಟರ್, ಟೆಕ್ಸ್ಟ್ ಬುಕ್ ಇದೆಯಾ? ಓಕೆ ಸುಜಾತ ಸಿಸ್ಟರ್, ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಸಿಸ್ಟರ್. ಓದ್ತೀನಿ. ಓದಿ ಸಿಸ್ಟರ್. 130, ನೀವೇ ಸುಜಾತಾ ಸಿಸ್ಟರ್, ನೀವೇ ಓದಿ. ಹಾ, ನಾನೇ ಓದ್ತೀನಿ. ಲಾಸ್ಟ್ ಪ್ಯಾರಾ. ಯಾವುದು ಲಾಸ್ಟ್ ಪ್ಯಾರಾ? ಸತ್ಯವಾಕ್ಯವನ್ನು ಸರಿಯಾಗಿ ವಿಂಗಡಿಸುವುದು ಅಂತ ಐತೆ ಕೆಳಗಡೆ ರೈಟ್ ಸೈಡ್, 130 ಪುಟ ನಂಬರ್ ಅಲ್ಲಿದೆ ಅದೇ ಕೆಳಗೆ. ಸತ್ಯವಾಕ್ಯವನ್ನು ಸರಿಯಾಗಿ ವಿಂಗಡಿಸುವುದು. ಯಹೂದ್ಯರು ಸಭಾಮಂದಿರದಲ್ಲಿ ಶಾಸ್ತ್ರ ವಚನಗಳನ್ನು ಓದಲು ಕೆಲವು ಕ್ರಮವನ್ನು ಇಟ್ಟುಕೊಂಡಿದ್ದರು. ಇದರ ಪ್ರಕಾರ ಯೆಶಾಯನ ಗ್ರಂಥವು ಈ ಸಂದರ್ಭಕ್ಕೆ ಸೂಕ್ತವಾದುದಾಗಿತ್ತು. ಕರ್ತನು ಈಗ ನಾವು ಕರೆಯುವ ಯೆಶಾಯನ ಗ್ರಂಥದ 61ನೇ ಅಧ್ಯಾಯದ ಕಡೆ ತಿರುಗಿಸಿಕೊಂಡು 1ನೇ ವಚನ ಹಾಗೂ 2ನೇ ವಚನದ ಕೆಲವು ಭಾಗವನ್ನು ಓದಿ ಆ ನಂತರ ಆ ಗ್ರಂಥವನ್ನು ಮುಚ್ಚಿಟ್ಟು ಕುಳಿತುಕೊಂಡು ಓದಲಾದ ಈ ವಾಕ್ಯ ಭಾಗದ ಮೇಲೆ ಕೆಲವು ವ್ಯಾಖ್ಯಾನ ಮಾಡಿದನು. ನಮ್ಮ ಕರ್ತನು ವಿವೇಚನಾ ಪೂರ್ವಕವಾಗಿ ಅದನ್ನು ಓದಿದನೆಂದು ಅಥವಾ ಅಪೋಸ್ತಲನು ವ್ಯಕ್ತಪಡಿಸಿರುವಂತೆ ಆತನು ಸತ್ಯವಾಕ್ಯವನ್ನು ಸರಿಯಾಗಿ ವಿಂಗಡಿಸಿ ಓದಿದ್ದನೆಂದು ನಮಗೆ ಕಂಡುಬರುತ್ತದೆ. ಆತನು ಆ ಸಮಯಕ್ಕೆ ಸೂಕ್ತವಾದ ಭಾಗವನ್ನು ಓದಿದ್ದನು, ಆದರೆ ದೇವರ ಮುಯ್ಯಿ ತೀರಿಸುವ ದಿನದ ವಿಷಯವಾಗಿ ಓದಲಿಲ್ಲ. ಆತನು ಮಾಡಿದ ಬೋಧನೆಯು ಜನರನ್ನು ಪರೀಕ್ಷಿಸುವುದಕ್ಕಾಗಿತ್ತು. ಅಂದರೆ ಆತನ ಸಂದೇಶವನ್ನು ಅವರು ಅಂಗೀಕರಿಸಿದ್ದೇ ಆದರೆ ದೇವರ ಮುಯ್ಯಿ ತೀರಿಸುವ ದಿನದ ವಿಷಯವು ಅವಶ್ಯವಿರಲಿಲ್ಲ. ಅದನ್ನು ಅಂಗೀಕರಿಸಲಿಲ್ಲವಾದಲ್ಲಿ ದೇವರ ಮುಯ್ಯಿ ತೀರಿಸುವ ದಿನವು ಅವರನ್ನು ಹಿಂಬಾಲಿಸುವುದು. ಅದರಂತೆ ಆತನು ತಿರಸ್ಕರಿಸಲ್ಪಟ್ಟಾಗ ಅದು ಆ ಜನಾಂಗವನ್ನು ಹಿಂಬಾಲಿಸಿಕೊಂಡು ಬಂದಿತು. ಇದರ ವಿಷಯವಾಗಿ ಕರ್ತನ ಜನರಿಗೆ ಒಂದು ಪಾಠವಿರುವುದು ಅದೇನೆಂದರೆ, ನಾವು ಕರ್ತನ ಮಾತುಗಳನ್ನು ಅಧ್ಯಾಯದಂತೆ ಸಾಂಪ್ರದಾಯಿಕವಾಗಿ ಓದುವುದಕ್ಕಿಂತಲೂ ಒಂದು ವಚನವನ್ನು ಓದಿ ಅರ್ಥ ಮಾಡಿಕೊಂಡು ಅದನ್ನು ಮನನ ಮಾಡಿಕೊಳ್ಳುವುದು ಉತ್ತಮ. ಓದಲ ಬ್ರದರ್, ಕಂಟಿನ್ಯೂ. ಥ್ಯಾಂಕ್ ಯು ಸಿಸ್ಟರ್, ಸಾಕು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ ಯೇಸು ಸ್ವಾಮಿ ಕಾಲದಲ್ಲೂ ಕೂಡ ಏನ್ ನಡೀತಾ ಇದೆ ಅಂತಂದ್ರೆ,
ಸತ್ಯವಾಕ್ಯವನ್ನು ಸರಿಯಾಗಿ ವಿಂಗಡಿಸುವುದು ಏನು ಅಂತಂದ್ರೆ, ದೇವರ ಒಂದು ಸತ್ಯ, ಈ ಒಂದು ವಿಚಾರಗಳನ್ನ ಸತ್ಯವೇದದಲ್ಲಿ ಇಟ್ಟಿದ್ದಾರೆ. ಈ ಸತ್ಯವೇದದಲ್ಲಿ ಒಂದೊಂದು ವಚನಗಳು ಕೂಡ ವ್ಯರ್ಥವಾಗಿ ದೇವರು ನಮ್ಗೆಲ್ಲರಿಗೂ ಕೊಟ್ಟಿಲ್ಲ ಪ್ರಿಯರೇ. ಅಲ್ಲಿರುವಂತ ಒಂದೊಂದು ಪದಗಳಿಗೂ ಕೂಡ, ಒಂದೊಂದು ವಿಚಾರಗಳಲ್ಲೂ ಕೂಡ ಸರಿಯಾದಂತ ಒಂದು ಸಂಗತಿಗಳನ್ನ ದೇವರು ನಮ್ಗೆಲ್ಲರಿಗೂ ಕೂಡ ಅಡಗಿಸಿದ್ದಾರೆ. ಇದನ್ನ ಯಹೂದ್ಯರು ಮತ್ತೆ ಶಾಸ್ತ್ರಿಗಳೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಕ್ಲಾಸ್ಗಳು, ಈಗ ಕ್ಲಾಸ್ ಅಂತ ನಾವು ಕರಿತೀವಿಲ್ಲ, ತರಬೇತಿ ಶಾಲೆಗಳಿಗೆ ಅವರೆಲ್ಲರೂ ಕೂಡ ಹಾಜರಾಗ್ತಾ ಇದ್ರು, ತಿಳ್ಕೊಂತಾ ಇದ್ರು, ತಿಳಿಸ್ಕೊತಾ ಇದ್ರು. ಇದರಲ್ಲಿ ಕೆಲವೊಂದು ವಾಕ್ಯಗಳನ್ನ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಯೆಶಾಯನ ಒಂದು ಗ್ರಂಥದಲ್ಲಿ ಅವ್ರಿಗೆ ಈ ಒಂದು ಜನಾಂಗಗಳಿಗೆ ಅಂತ ಅಂದ್ಬಿಟ್ಟು ಹೇಳಿರುವಂತ ಎರಡು ವಚನಗಳಿತ್ತು, ಅದನ್ನ ಓದುತ್ತಾರೆ. ಓದ್ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನು ಕೂಡ ಕೊಡ್ತಾರೆ. ಕೊಟ್ಟಾದ್ಮೇಲೆ ಇದನ್ನ ಅಂಗೀಕಾರ ಮಾಡೋರಿಗೆ ಮಾತ್ರ ಆಶೀರ್ವಾದ, ಅಂಗೀಕಾರ ಮಾಡದಿರೋರ್ಗೆಲ್ಲರಿಗೂ ಕೂಡ ದಂಡನೆ ಅನ್ನೋ ಒಂದು ಸಂಗತಿ ಇರುತ್ತೆ. ಆದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಅಂಗೀಕಾರ ಮಾಡಲ್ಲ ಅನ್ನೋ ಒಂದು ವಿಚಾರ, ದಂಡನೆ ಇದೆಯಲ್ಲ, ಅದನ್ನೇ ಎಕ್ಸ್ಪ್ಲೇನ್ ಮಾಡಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ, ಸ್ವಾಮಿಗೆ ಗೊತ್ತಾಗ್ಬಿಡ್ತು, ಇವ್ರು ಮಾಡಿರೋ ಪಾಠ ಅವ್ರೆಲ್ಲರ ಮನಸ್ಸಿಗೂ ಮನದಾಳಕ್ಕೂ ನಾಟಿದೆ. ಈ ಒಂದು ಪಾಠದ ಪ್ರಕಾರ, ಈ ಒಂದು ವಾಕ್ಯದ ಪ್ರಕಾರ ನನ್ನ ಜೀವನ ನಾನು ಬದಲಾಯಿಸ್ಕೋತೀನಿ ಅಂತ ಪ್ರತಿಯೊಬ್ಬರ ಒಂದು ಮುಖದ ಮಾತುಗಳು, ಅಂದ್ರೆ ಯಾವ ತರ ಅಂತಂದ್ರೆ ಫೇಸ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿಲ್ಲ, ಆ ರೀತಿ ಎಲ್ಲರ ಒಂದು ಫೇಸ್ ಎಕ್ಸ್ಪ್ರೆಷನ್ ಅದ್ಭುತವಾಗಿ ಕಾಣಿಸಿದ್ರಿಂದ ಏ ಸ್ವಾಮಿ ಏನ್ ಮಾಡ್ತಾರೆ ಅಂತಂದ್ರೆ, ದಂಡನೆ ವಿಚಾರನೇ ಹೇಳಕ್ ಹೋಗಲ್ಲ, ಸುಮ್ನಾಗೋಗ್ತಾರೆ. ಯಾಕೆ ಹಿಂಗ್ ಮಾಡಿದ್ರು ಅಂತಂದ್ರೆ, ಸಕಲ ಜ್ಞಾನಿ ನಮ್ಮ ಯೇಸು ಸ್ವಾಮಿ, ಯಾಕೆ ಹಿಂಗ್ ಮಾಡಿದ್ರು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಏನ್ ಬೇಕು ಅದನ್ನ ಮಾತ್ರ ನೀಟಾಗಿ ಹೇಳೋದ್ರಲ್ಲಿ ನಮ್ಮ ಯೇಸು ಸ್ವಾಮಿ ಒಂದ್ ಒಳ್ಳೆ ರೀತಿಯ ಜ್ಞಾನ ಬರ್ತುವಂತವ್ರು, ಅದನ್ನ ಇಲ್ಲೂ ಕೂಡ ಅವರು ತೋರಿಸಿದ್ದಾರೆ. ಈ ಇದರಲ್ಲಿ ನಮಗೇನು ಒಂದು ಪಾಠ ಅಂತ ನಾವು ನೋಡ್ಬೇಕಾದ್ರೆ, ನಾವುಗಳು ಕೂಡ ಸಹೋದರ ಸಹೋದರಿಗಳ ಪಾಠ ತೆಗೆಯುವಂತ ಒಂದು ಪಾಠದಲ್ಲಿ ಎಲ್ಲಾ ವಿಚಾರಗಳನ್ನು ಕೂಡ ತಿಳ್ಕೊಳಕ್ ಆಗಲ್ಲ, ಆದ್ರೆ ಕೆಲವೊಂದು ವಿಚಾರಗಳನ್ನ ನಮ್ಮ ಮನಸ್ಸಿಗೆ ನಾವು ಹೋದಾಗ ಅದನ್ನ ನಾವು ಹಿಂಬಾಲನೆ ಮಾಡೋದು ನಮ್ಮೆಲ್ಲರ ಒಂದು ಜವಾಬ್ದಾರಿ ರೀ. ಅದನ್ನ ಮನದಟ್ಟು ಮಾಡ್ಕೋಬೇಕು. ನಾನು ಸುಮ್ನೆ ಬೈಬಲ್ ಓದ್ ಬಿಡ್ತೀನಿ, ನಾನು ಸುಮ್ನೆ ವ್ಯಾಲ್ಯೂಮ್ಸ್ ಓದ್ ಬಿಡ್ತೀನಿ, ರೀಪ್ರಿಂಟ್ಸ್ ಓದ್ ಬಿಡ್ತೀನಿ ಅನ್ನೋದಲ್ಲ ಪ್ರಿಯರೇ. ಅದನ್ನ ಮನದಟ್ ಮಾಡಿಕೊಂಡು ಅದನ್ನ ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಒಂದು ಓಟನ ನಾವು ಓಡೋದೇ ಆದ್ರೆ ಅದಕ್ಕೆ ಫಲ ಇದೆ, ಅದಕ್ಕೆ ದೇವರ ಒಂದು ಸಹಾಯ ಕೂಡ ಇದೆ ಅಂತ ಅನ್ಬಿಟ್ಟೆನೆ ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಈಗ ನಮ್ಗೆಲ್ಲರಿಗೂ ದೇವರ ಒಂದು ಸಹಾಯ ಬೇಕಾ ಬೇಡವಾ? ಬೇಕು ಬ್ರದರ್, ಬೇಕು ಬ್ರದರ್. ಬೇಕೇ ಬೇಕು ರೀ. 18 ಜನ ಯಾಕೆ ಆಗೋದು, ಜನ ಇಪ್ಪತ್ ಜನ ಅವರು ಇದ್ದು ದೇವರ ಒಂದು ಸಹಾಯ ನಮ್ಗೆ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಒಳ್ಳೆ ಓಟ ಓಡೋದಕ್ಕೆ ಅಸಾಧ್ಯ. ಆದ್ರಿಂದ ನಾವೆಲ್ರು ಕೂಡ ಒಳ್ಳೆ ಓಟ ಓಡಬೇಕು ಅಂತಂದ್ರೆ ದೇವರ ಒಂದು ಸಹಾಯ ಪೂರಿತವಾದಂತ ವಾಕ್ಯಗಳನ್ನ ಕೈಗೊಂಡು ನಡೆಯುವ ರೀತಿಯಲ್ಲಿ ನಾವು ನಡೆಯುವಂತವರಾಗಿದ್ದೀವಿ. ನೆಕ್ಸ್ಟ್ ಪ್ಯಾರಾ ನೋಡೋಣ ಬನ್ನಿ. ನೆಕ್ಸ್ಟ್ ಬ್ರದರ್ ನಾನು ಓದಿ ಓದ್ತೇನೆ. ಶೋಭಾ ಸಿಸ್ಟರ್ಸ್. ವೆರಿ ಗುಡ್ ನವೀನ್ ಬ್ರದರ್, ಓದಿ ಬ್ರದರ್. ನಮ್ಮ ಕರ್ತನು ತನ್ನ ಮಾತುಗಳನ್ನು ಕೇಳುತ್ತಿದ್ದವರಿಗೆ ಈ ವಾಕ್ಯ ಭಾಗದ ಅರ್ಥವನ್ನು ಮನಮುಟ್ಟುವಂತ ಮಾಡಲು ಹೀಗೆ ಮಾಡಿ ಹೇಳಿದನು. ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ. ಇವುಗಳು ಶತಮಾನಗಳ ಹಿಂದೆ ಬರೆಯಲ್ಪಟ್ಟಿದ್ದು ಮತ್ತು ನೂರಾರು ಸಾರಿ ಇವುಗಳು ಓದಲ್ಪಟ್ಟಿರುವುದು. ಆದರೆ ಈಗ ಅವರು ಯಹೂದ್ಯರ ಯುಗ ಕಾಲದ ಸುಗ್ಗಿ ಕಾರ್ಯವು ನಡೆಯುತ್ತಿರುವ ಸಮಯದಲ್ಲಿ ಮೊದಲನೇ ಸಾರಿ ಇದು ನೆರವೇರಿತೆಂದು ಹೇಳಲು ಸಾಧ್ಯವಾಯಿತು. ಸುಮಾರು 1 ವರ್ಷಗಳ ಹಿಂದೆ ಯೋರ್ದನ್ನಲ್ಲಿ ತಾನು ಪ್ರತಿಷ್ಠಿತ ಮಾಡಿಕೊಂಡ ನಂತರ ಕರ್ತನಾದ ಯೇಸುವಿನ ಮೇಲೆ ಪವಿತ್ರಾತ್ಮವು ಬಂದಿತ್ತು. ಇದು ಆತನಿಗೆ ಶಾಸ್ತ್ರಬದ್ಧವಾದ ಅಭಿಷೇಕವಾಗಿ ಪರಿಣಮಿಸಿತ್ತು. ಯಹೂದ್ಯರಿಗೆ ಅಭಿಷೇಕ ಎಂಬುದು
ರೂಢಿಯಲ್ಲಿದ್ದ ವಿಷಯ. ನಮ್ಮ ಮಹಾಯಾಜಕರು ಅಭಿಷೇಕ ಪಡಿಸಲ್ಪಡುತ್ತಿದ್ದರು. ಇದು ಅವನಿಗೆ ಅಧಿಕೃತವಾಗಿ ಯಜ್ಞಗಳನ್ನು ಮಾಡಲು ಹಾಗೂ ದೇವರ ಮತ್ತು ಮನುಷ್ಯರ ನಡುವೆ ಮಧ್ಯಸ್ಥರಾಗಲು ದೇವರಿಂದ ದೊರೆತ ಅಧಿಕಾರ ಅಥವಾ ಆತನ ಮೇಲೆ ಬಂದಿರುವ ಆತ್ಮವನ್ನು ಸೂಚಿಸುವುದು. ಅವರು ರಾಜರುಗಳು ಅಭಿಷೇಕಿಸಲ್ಪಡುತ್ತಿದ್ದರು. ಇದು ಅವರಿಗೆ ಜನರನ್ನು ಆಳ್ವಿಕೆ ಮಾಡುವ ವಿಷಯದಲ್ಲಿ ದೇವರ ವಿಶೇಷ ಪ್ರತಿನಿಧಿಯಾಗಲು ಅಧಿಕೃತವಾಗಿ ದೊರೆತ ದೇವಾಧಿಕಾರ ಮತ್ತು ದೇವರ ನಡೆಸುವಿಕೆಗೆ ಸೂಚನೆಯಾಗಿತ್ತು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಾಬ್ಲಮ್ಸ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ ಒಂದ್ ಒಳ್ಳೆ ಕಿವಿ ಮಾತನ್ನು ಕೂಡ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಏನಿದು ಅಂತಂದ್ರೆ, ಸುಮಾರು 1 ವರ್ಷದ ಹಿಂದ್ಗಡೆನೆ ಯೋರ್ದಾನ್ ಸ್ಥಳದಲ್ಲಿ ಏನ್ ನಡೆದಿತ್ತು ಅಂತಂದ್ರೆ, ಈ ಒಂದು ಶಾಸ್ತ್ರೀಯ ಬದ್ಧವಾದಂತ ಒಂದು ವಿಚಾರಗಳನ್ನೆಲ್ಲನೂ ಕೂಡ ಹೇಳಿದ್ದಾರೆ. ಆಗ ಜನರು ಯಾರು ಕೇಳಿಲ್ಲ, ಸರಿಯಾಗಿ ಗಮನಿಸಿಲ್ಲ. ಆದ್ರೆ ಮತ್ತೆ ಇನ್ನೊಂದ್ಸರಿ ಬಂದು ಹೇಳಿದಾಗ ಈ ವೇದೋಕ್ತಿಯು ನೆರವೇರಿತು ಅಂದ್ರೆ ಏನು ಅಂತಂದ್ರೆ, ಅಲ್ಲಿದ್ದಂತ ಜನಗಳಿಗೆಲ್ಲಾರ್ಗು ಕೂಡ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ ಅಂತ ಅರ್ಥ. ನೋಡಿ ಏನಿದು ಅಂತಂದ್ರೆ, ನಾವು ನೋಡ್ಬೇಕಾದ್ರೆ ಪಾಠಗಳನ್ನ ಮೊದಲನೇ ಸಾರಿ ಕೇಳಿದಾಗ ಜನರಿಗೆ ಯಾರಿಗೂ ಅರ್ಥ ಆಗಿಲ್ಲ, ತಿಳ್ಕೊಳ್ಳಿಲ್ಲ. ಎರಡನೇ ಸಾರಿ ಹೇಳಿದಾಗ ಎಲ್ರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ತಿಳುವಳಿಕೆ ಅವರಲ್ಲಿ ಇತ್ತು ಅಂತ ಅಂದ್ಬಿಟ್ಟು ನಾವು ನೋಡ್ತೀವಿ. ಏನಕ್ಕೆ ಅಂತಂದ್ರೆ, ಕೆಲವೊಂದು ಪಾಠಗಳೇ ಆಗ್ಲಿ, ಕೆಲವೊಂದು ವಿಚಾರಗಳೇ ಆಗ್ಲಿ ಸತ್ಯವೇದದಲ್ಲಿ ಇರದೆ, ಅದನ್ನ ನಾವು ಓದ್ ತಕ್ಷಣ ನಮ್ಗೆ ಅರ್ಥ ಆಗಲ್ಲ. ಸ್ವಲ್ಪ ದಿನಗಳು, ಸ್ವಲ್ಪ ನಂತರದ ದಿನಗಳು ಆದ್ಮೇಲೆನೆ ಅದ್ರ ಬಗ್ಗೆ ನಮ್ಗೆ ಓದ್ದಾಗ ಅರ್ಥ ಆಗುತ್ತೆ. ಪ್ರಿಯರೇ, ಇದು ಖಂಡಿತವಾಗ್ಲೂ ನಡೆಯುತ್ತಾ ಅಂತಂದ್ರೆ ಎಲ್ಲರ ಜೀವಿತದಲ್ಲೂ ಇದು ನಡುವೇರೆ ನೆರವೇರುತ್ತೆ. ಉದಾಹರಣೆ ನನ್ನೇ ತಗೊಳ್ಳಿ, ನಮಗೂ ಕೂಡ ಏನಾಗಿತ್ತು ಅಂತಂದ್ರೆ, ಮೆಮೋರಿಯಲ್ ಮೆಡಿಟೇಷನ್ ಪುಸ್ತಕನ ನಾವು ಓದ್ಬೇಕಾದ್ರೆ ನಮಗೂ ಅರ್ಥನೇ ಆಗ್ತಿರ್ಲಿಲ್ಲ. ಅದೇ ಕಾಲಾನುಕಾಲ ಓದಾಗ ಓದಾಗ ಏನಾಯ್ತು ಅಂತಂದ್ರೆ, ಓದಾಗ ಅರ್ಥ ಆಗೋ ರೀತಿ ಒಂದು ಮನೋಜ್ಞಾನ ಬಂತು. ಏನಿದು ಅಂತಂದ್ರೆ, ದೇವರ ಒಂದು ಶಕ್ತಿ, ಪವಿತ್ರಾತ್ಮನ ಒಂದು ಶಕ್ತಿ ಇದೆಯಲ್ಲ, ಅದಕ್ಕೆ ಬೇಕಾದಂತ ರೀತಿಯಲ್ಲಿ ನಮ್ಮಲ್ಲೂ ಒಂದು ವಿಶೇಷವಾದಂತ ಒಂದು ಕ್ರಿಯಾತ್ಮಕವಾದಂತ ಒಂದು ಸೆಲ್ಫ್ ಸ್ಟಡಿ ಇತ್ತು ಅಂತಂದ್ರೆ, ಖಂಡಿತವಾಗ್ಲೂ ನಾವು ಕೂಡ ವಾಕ್ಯದ ಪ್ರಕಾರ ನಡ್ಕೊಂಡು ವಾಕ್ಯದಲ್ಲಿ ಏನಿದೆಯೋ ಆ ಒಂದು ಸಾರಾಂಶ ಅರ್ಥಗಳನ್ನ ತಿಳ್ಕೊಳ್ಳೋಂತ ಒಂದೊಳ್ಳೆ ಜ್ಞಾನ ನಮ್ಮಲ್ಲೂ ಕೂಡ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟೇನೆ ಇದ್ರಲ್ಲಿ ನಮ್ಗೆ ತಿಳುವಳಿಕೆನ ತಿಳಿಸ್ತಾ ಇದ್ದಾರೆ. ಸೊ ಕೊನೆಯದಾಗಿ ಈ ಒಂದು ಪಾಠನ ನಾವು ಇಲ್ಲಿಗೆ ನಾವು ಸ್ಟಾಪ್ ಮಾಡುವಂತವರಾಗಿರೋಣ. ದೇವರ ಒಂದು ಕೃಪೆಯಿಂದ ಮುಂದಿನ ವಾರನು ಕೂಡ ಮುಂದಿನ ಸಂಗತಿನ ನಾವು ಓದುವಂತವರಾಗಿರೋಣ. ದೇವರಿ ವಾಕ್ಯಗಳನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಇವತ್ತು